ಮಾತಾಡು ಮಾತಾಡು ಮಲ್ಲಿಗೆ, ಸಂಪಿಗೆ ಸೇವಂತಿಗೆ, ಮಾತಾಡು ಮಾತಾಡು ಮಲ್ಲಿಗೆ. ಇವನ್ ಯಾಕೋ ಅತಿಯಾಗೋಯ್ತು ಕಳ್ಳಸೀರ, ಯಾರ ಕೈಲಾದ್ರೂ ಸರಿಯಾಗಿ ಇಕ್ಕಿಸ್ಕೊತಾನೆ. ಇವನ್ ಯಾಕೆ ಬೇಕಳು ಊರು ಸಾಬ್ರಿ, ಬಾರ್ ಕೋಲ್ ತಗೊಂಡು ಕುಂಡಿ ಮೇಲೆ ನಾಲ್ಕು ಬಾರ್ಸರೆ ಬುದ್ಧಿ ಬತ್ತದೆ ಕಾಲ್ಮವ. ಏ ತಾಯಿ, ಸೂಡಾಗಳೋಟ ಕಾಯ್ಬಿತ್ತಾರೆ. ಎಲ್ಲೋದ್ರು ನನ್ ಸೊಟ್ಕ ಎಲ್ಲಿ ಇಕ್ಲಿ ಅಂತಾನೆ. ಓದೋದ್ ಕಡೆ ಎಲ್ಲ ಇಕ್ಕಿಸ್ಕೊಂಬಂದ್ರು ಇನ್ನೂ ಬುದ್ಧಿ ಬರ್ನಿಲ್ಲ. ಬೆಳಗ್ಗೆ ಬೆಳಗ್ಗೆ ಏನೋ ಬೈತಾ ಇದೀರಿ. ಏ ಇನ್ಯಾರ್ನವ ಬುಸ್ಸುನ ಬಸ್ಸ ಬಸ್ ಅಲ್ಲ ಕಡೆ ತಾಯಿ, ಜಾರ್ಜ್ ಬುಸ್ಸು ಬುಸ್ಸು ಬುಸ್ಸ. ಅದ್ ಯಾವ ಸೀಮೆ ಹೆಸರು? ಎಲ್ರ ಮೇಲೂ ಬುಸ್ ಕೊಡ್ತಾನಲ್ಲ ಅದಕ್ಕೆ ಅವನ ಹೆಸರು ಬುಸ್ಸು. ಅವನೆಲ್ಲವನೇ ಅಮೇರಿಕಾದಲ್ಲವನೇ. ಅವನ್ ಯಾಕಂಗೆ ಎಲ್ಲೇ ಕೊಂಡ್ರು ಬಿಡಕ್ಕಿಲ್ಲ, ಕಣ್ಣಾಗ್ತಾನೆ ನಮ್ ಬಾಟೆ ಸೇತರ. ವಾ, ಈ ಮೂದೇವಿ ತರ್ವೆ ಸಿಗಬಲ್ ಅಂತ ಏನಿದ್ರು ಜುಜ್ಬಿ ಪ್ಯಾಕೆಟ್ ಅಷ್ಟೇ. ಆದ್ರೆ ಆ ಬುಸ್ ಇದನ್ನಲ್ಲ, ಅವನು ಬ್ಯಾರಲ್ ಗಟ್ಲೆ ಎಣ್ಣೆ ಕದೀತಾನೆ. ಮೊನ್ನೆ ಆ ಬುಸ್ನ ಪೇಸ್ಟ್ ಟು ಪೇಸ್ಟ್ ನಾನು ಮೀಟ್ ಮಾಡಿದೆ. ನೋಡು ಬಸ್, ಇದೆಲ್ಲ ಚೆನ್ನಾಗಿರಕ್ಕಿಲ್ಲ, ಇದೆಲ್ಲ ಬಿಟ್ಬಿಟ್ಟು ಒಂದಷ್ಟು ಒಳ್ಳೆ ಬುದ್ಧಿ ಕಲ್ತ್ಕೊ ಅಂತ ಅಡ್ವೈಸ್ ಮಾಡಿದ್ರೆ ತಿಗ ತಿರ್ಸ್ಕೊಂಡು ಹೋಗ್ಬಿಡದ. ಲೇ ವಾಟ್ ಇಸ್ ಬುಸ್ ನಿಂಗೆಲ್ಲ ಸಿಕ್ಕಿದ್ದ? ಇಲ್ಲ, ಟಿವಿ ನ್ಯೂಸ್ ಅಲ್ಲಿ. ಲೇ, ಆ ಸದ್ದಾ ಮುಸೇನ ನೇಣ ಹಾಕ್ಬಾರ್ದಾಗಿತ್ತು ಕಣ್ಣ. ಏನೋ ಆಗಿದ್ದಾಗೋಯ್ತು, ತಿದ್ಕೊಂಡು ಹೋಗ್ಲ ಸದ್ದಾಮು ಅಂತವ, ಬುದ್ಧಿ ಹೇಳಿ ಬಿಟ್ಬಿಟ್ಟಿದ್ರಾಗೋಗಿತ್ತು. ನೇಣೆ ಹಾಕ್ಬಿಡದ ಜುಮಕ ಒಂದು ಸಾಂಗ್ ಕಾಪಿಗಳ ದೊಡ್ಡಪ್ಪನ ಲೆಕ್ಕದಲ್ಲೇ ಅಲ್ಲೇ ಬಂದು ಇಡ್ರಿಸ್ತೀರಿ. ಎದ್ ಬಂದ್ ಕುಡಿಲ, ಎದ್ ಬಂದ ನಿದ್ದಾಳಾಗೋಯ್ತು ಕಣಗ. ಇದೇನಿ ಪಿಜ್ಜಾ ಬರ್ಗರ್ ಯೂನಿವರ್ಸ್ ಎಂತ ಅದದು ಪಿಜ್ಜಾ? ಹ್ಮ್, ಕಾಪಿ ದುಡ್ಡೇ ಕೊಡಲ್ಲ ನೀನು. ಸಾನೆ ಹುಟ್ಟದ ಮೇಲೆ ತೂಗಡಿಸ್ತೀಯಲ್ಲೋ ದರ್ಬೇಸಿ. ತೂಗಡಿಸೋರು ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಕಣಗ. ಕೊಟ್ಟಿದ್ದು ದೇವ್ರ ಕರೆಯ ಮಾಡ್ಲಿ ಅಂದ್ಬಿಟ್ಟು ಏನ್ ಕಳ್ಮವ? ಇಷ್ಟು ದಿವಸ ಅಲ್ಲಿ ಇದ್ಕಲ್ಲ, ಇವತ್ತೆಲ್ಲಿಂದ ಬಂದ?
ತೇರಬಕ್ಕೆ ಇನ್ ಮೂರ್ ದಿನ ಅದೇ ಯಾತ್ರಕ್ ಸಿಂಗಾರ ಮಾಡಿ ಅಮ್ಮನ್ನ. ಇದ್ರಲ್ಲಿ ನಂದೇನು ತಪ್ಪಿಲ್ಲ ಸ್ವಾಮಿ, ಸ್ಯಾಂಪಲ್ ತಗೊಂಡೋಗ್ತೀವಿ, ಸರ್ವೆ ಮಾಡ್ತೀವಿ ಅಂತ ಯಾರ್ಯಾರೋ ಹಳ್ಳಿಗೆ ಬರ್ತಾ ಇದಾರೆ. ದೇವ್ರ ಗುಡಿ ಮೇಲೆ ಹೊತ್ತು ಗೊತ್ತು ಇಲ್ದೆ ಹೆಲಿಕಾಪ್ಟರ್ ಹಾರಾಡ್ತಾನೆ ಇರುತ್ತೆ. ಬೇಟೆ ಜನಕ್ಕೆ ಆ ಅಮ್ಮನ ಒಡವೆ ಮೇಲೆ ಕಣ್ಣು ಬಿದ್ದಿದೆ ಸ್ವಾಮಿ. ಚಿಗಪ್ಪ, ನಮ್ ದೇವಿ ಮಾಯಮ್ಮ ಪವರ್ಫುಲ್, ಆದ್ರೆ ಕಳ್ಳ ಬಂದು ಜ್ಯೂಸ್ ಕದಿಯುವಾಗ ಅಮ್ಮ ಏನ್ ಮಾಡ್ತಿದ್ ಸಂಚಾರಕ್ಕೆ ಹೋಗಿದ್ಲು ಕಣ್ಣ, ಸುತ್ತ ಹತ್ತು ನೋಡ್ಕೊಂಡ್ಬಿಡುವ ನಮ್ಮವ್ವ. ಎಕ್ಸಾಕ್ಟ್ಲಿ ಕರೆಕ್ಟ್. ಆದ್ರೆ ಅವನ್ ಟೂರ್ ಪ್ಲಾನ್ ಕಳ್ಳಂಗ್ ಹೆಂಗ್ ಗೊತ್ತಾಯ್ತು? ನಾ ಒಡವೆ ಹೋಯ್ತು ಅಂತ ಬಾಯ್ ಬಡ್ಕತ್ತಾ ಇದ್ರೆ ನೀನ್ ಚಿಕ್ಕ ಹುಡ್ಗಂತರ ಚಿಟ್ಟೆ ಹಿಡಿದಿದ್ಯಲ್ಲಪ್ಪ. ಒಂದ್ ಚಿಟ್ಟೆ ಹಿಡಿದು ತೋರ್ಸು ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ. ಪ್ರತಿದಿನ ನನ್ನ ಹೆಂಡತಿ ಒಂದ್ ಚಿಟ್ಟೆ ಹಿಡಿಯಂತ ಪೀಡಿಸ್ತಾನೆ ಇದ್ದಾಳೆ. ಈಗ ಆ ಒಡವೆ ವಿಷಯ ಏನ್ ಮಾಡೋದು ಹೇಳೋ? ನೀನ್ತಾನೆ ಲೀಡರು, ನೀನೇ ಹೇಳು. ಈ ಪೂಜಾರಪ್ಪನ ಪ್ರೊಡಕ್ಷನ್ ಇಟ್ಕೊಟ್ರೆ ಸತ್ಯ ಈಚೆಗೆ ಬರ್ತದೆ. ಬೇಡ, ನಮ್ಮೂರ್ಗೆ ಪೊಲೀಸ್ನವ್ರು ಬರೋದು ಬೇಡ. ಹಾಗೂ ನಾವೆಲ್ಲ ಹೂ ಬೆಳಿತೀವಿ, ಹೂಗಳೇ ಬಹುತಾಯಿಗೆ ನಿಜವಾದ ಒಡವೆ. ನಮ್ಮೂರ್ ದೇವಿನ ಹೂಗಳಿಂದ ಅಲಂಕಾರ ಮಾಡೋಣ. ಅಷ್ಟೊಂದು ಯಾರು ಕೊಡ್ತಾರೆ? ಯಾಕೆ, ಎಲ್ರು ಸ್ವಲ್ಪ ಕೊಟ್ರಾಯ್ತು. ನಮ್ಮೂತೋಡನ ಜಲೀಲ್ ಸಭೆಗೆ ಕಂತ್ರಾಟ್ ಕೊಟ್ಬಿಟ್ಟು ಅಡ್ವಾನ್ಸ್ ತಗೊಂಡ್ ದುಡ್ಡೆಲ್ಲ ತಿನ್ಕೊಂಡ್ಬಿಟ್ಟಿದ್ದೀನಪ್ಪ. ನಮ್ ತ್ವಾಟದಲ್ಲಿ ಹೂಗೆ ಚಿಕ್ಕಿ ರೋಗ, ನಮ್ ಗುಲಾಬಿ ಹೂಗೆಲ್ಲ ಬೂದಿ ರೋಗ, ನಮ್ ತ್ವಾಟದ ಕಾಕಡ ಹೂಗೆ ಮಜ್ಜಿಗೆ ರೋಗ ಬಂದ್ಬಿಟೈತೆ. ದೇವರು ಹೂ ಕೊಡು ಅಂತಂದ್ರೆ ರೋಗದ ಕತೆ ಹೇಳ್ತೀರಾ? ನನ್ನ ಹೊಲಕ್ಕೆ ಯಾವ ರೋಗನೂ ಬಂದಿಲ್ಲ, ದೇವ್ರಿಗೆ ಎಲ್ಲ ಹೂನು ನಾನೇ ಕೊಡ್ತೀನಿ. ಮುಖ ನೋಡೋದ್ ಬೇಡ, ಬರೀ ನಿಮ್ಮ ಕೈ ನೋಡಿದ್ರೆ ಸಾಕು, ಯಾವ್ದಾದ್ರೂ ಒಬ್ಬ ರಾಜ್ಕುಮಾರ್ ಹಾಗೆ ಕುದುರೆ ಮೇಲೆ ಬಂದು ಹಾರಿಸ್ಕೊಂಡು ಹೋಗ್ಬಿಡ್ತಾನೆ. ನಾನ್ ಅಪ್ಪನ್ ಬಿಟ್ಟು ಯಾರ ಜೊತೆನು ಹೋಗಲ್ಲ. ಯಾಕ್ ಗೊತ್ತಾ, ನಾನ್ ಹುಟ್ಟಿದ್ದು ಅಮ್ಮನ್ ಹೊಟ್ಟೆಲಲ್ಲ, ಅಪ್ಪನ್ ಹೊಟ್ಟೆಲಿ. ನಿನ್ ಕೈ ಮೆಹಂದಿ ನೋಡು ಎಷ್ಟು ಕೆಟ್ಟದಾಗಿದೆ, ನಂಗ್ ನೋಡು ಅಪ್ಪ ಎಷ್ಟ್ ಚೆನ್ನಾಗಿ ಹಾಕಿದ್ದಾರೆ. ಅಪ್ಪನ ಹೊಟ್ಟೆ ಹೊಟ್ಟಿರೋದು ನಾನು, ನೀನಲ್ಲ, ತಿಳ್ಕೋ. ಓಹೋ ಹೌದಮ್ಮ, ನೀವ್ರು ನನ್ನ ಹೊಟ್ಟೆಲೇ ಹುಟ್ಟಿದ್ದು, ನಾರ್ಮಲ್ ಡೆಲಿವರಿ, ಜಗಳ ಆಡ್ಬೇಡಿ, ಸುಮ್ನಿರಿ. ನಿಂಗೊಂದು ಕಂಪ್ಯೂಟರ್ ಕೊಡ್ಸ್ಬಿಟ್ರು, ನಿಂಗೊಂದು ಟಿವಿ ಕೊಡ್ಸ್ಬಿಟ್ರು ಅಂತ ಏನ್ ಚಮಚಾಗಿರಿ ಮಾಡ್ತೀರೆ? ಮಕ್ಳು ಯಾರಾದ್ರೂ ಅಪ್ಪನ ಹೊಟ್ಟೆಲಿ ಹುಟ್ಟಾವಾ? ನಾನ್ ಮಾತ್ರ ಎಲ್ಲ ಮಕ್ಳು ಹೆಂಗ್ ಹುಟ್ಟಾವೋ ಹಂಗೆ ಹುಟ್ಟಿದ್ರು. ಅಪ್ಪ ನಂಗೂ ಮೆಹಂದಿ ಹಾಕು. ಬಾ ಮಗಳೇ. ಏ ಎಳೆ ಮೇಲೆ, ನಿಂಗ್ ಯಾಕೆ ಅಲಂಕಾರ? ನೀನೇನು ಅವ್ರ ತರ ಕಾಲೇಜ್ ಹೋಯ್ತೀಯಾ? ಇರ್ಲಿ ಬಿಡು ಕನಕ, ಅವಳು ನಮ್ಮ ಮಗಳು ತಾನೆ. ಊರ ಹಬ್ಬದಲ್ಲಿ ಮೆಹಂದಿ ಹಚ್ಕೊಂಡು ಒಂದ್ ಮೂರ್ಗಳಿಗೆ ಸಂತೋಷ ಪಡ್ಲಿ, ಬಾ ನಿನಗೂ ಹಚ್ತೀನಿ ಬಾ. ಇದೊಂದ್ ಬಾಕಿ ಇದು ನಂದೋರೆ, ಅಚ್ಚಿಯೋ ಕೈಗೆ ಎಂತ ಸುಂಗಾರ. ಏ ಎದೋಗೆ ಹೂ ಕಟ್ಟು. ತಪ್ಪೆ ಗಂಜ್ಲ ಬಳಿಯೋ ನಿಂದ್ ಯಾಕೆ ಇದಲ್ಲ? ಕಾಲ್ ತೆಗಿರಿ, ತಗಿರಿ ಕಾಲ್ನ. ಆಶೀರ್ವಾದ ಮಾಡಿ ನೀವ್ ತಾನೆ ನನ್ನ ದೇವರು, ನಿಮ್ಗಂತೂ ಈ ಜನ್ಮದಲ್ಲಿ ಬುದ್ಧಿ ಬರಕಿಲ್ಲ. ಮಹಾಭಾರತದ ಕರ್ಣ, ಮಹಾಭಾರತದ ಕರ್ಣ ಸತ್ತು ಇಲ್ಲಿ ಮುಟ್ಟಿಯವನೇ. ಕಾಲ್ ತೆಗಿರಿ, ಇಲ್ಲೇ ನೀವೇ ಇಲ್ಲೇ. ತಾಯಿ ಮಾಯಮ್ಮ, ನನ್ ಗಂಡನ್ ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡವ. ಏನ್ರಿ ನಾನ್ ಕೇಳಿದ್ ಸುದ್ದಿ ಇದ್ದಟ್ವಾ? ನೀವೊಬ್ಬರೇನ ಜಮೀನ್ದಾರರು? ಊರಲ್ಲೆಲ್ಲರೂ ಹೂ ಬೆಳಿತಾರೆ, ಎಲ್ರು ಕೊಡ್ಬೋದಾಗಿತ್ತಲ್ಲ. ಕೊಡ್ಬೇಕಾಗಿತ್ತು, ಕೊಡ್ಲಿಲ್ವೇ? ಅದಕ್ಕೆ ನಾನೇ ಸ್ವಲ್ಪ ಧಾರಾಳವಾಗಿ. ಮನೆಯಲ್ಲಿ ಬೆಳೆದ ಮೂರು ಹೆಣ್ಮಕ್ಳು, ಇನ್ನು ಮದ್ವೆ ಅಂತಿಲ್ಲ, ಸೋಮ್ನ ಅಂತಿಲ್ಲ, ಕೇಳ್ ಕೇಳ್ದವ್ರಿಗೆಲ್ಲ ಮಗ್ದು ಮಗ್ದು ಕೊಡ್ತೀರಲ್ಲ, ನಿಮ್ ತವೇನ ಅಕ್ಸೆ ಪಾತ್ರ ಆಯ್ತಾ? ಯಾಕೆ ಯೋಚನೆ ಮಾಡ್ತೀಯ ಕನಕ? ಗ್ರಾಮ ದೇವತೆ ಮಾಯಮ್ಮ ಖಂಡಿತ ನಮ್ಮನ್ನು ಕಾಪಾಡ್ತಾಳೆ. ಏನ್ ಕಾಪಾಡ್ತಾಳೋ ಏನೋ, ಅಂದಾನಿಗೆ ಸಾಲ ಕೊಟ್ಟು ಹತ್ತು ವರ್ಷ ಆಯ್ತು, ಅಸಲು ಇಲ್ಲ ಬಡ್ಡಿನೂ ಇಲ್ಲ. ಅದೊಂದು. ಆ ಸಣ್ಣ ತಿಮ್ಮ ಸಾಲ ಕೊಟ್ರಿ ಅವನ್ ಸತ್ತೇ ಹೋದ. ಅದೆರಡು. ಆ ಪುಟ್ಟಾಚಾರಿಗೆ ಸಾಲ ಕೊಟ್ರಿ ಅವನ್ ಎಪ್ಪೆ ಹಿಡಿಸಿ ಊರೇ ಬಿಟ್ಟೋದ. ಅದು ಮೂರು. ಇನ್ಮೇಲೆ ನೀವು ಯಾವನ್ಗಾದ್ರೂ ಒಂದ್ ರೂಪಾಯಿ ಸಾಲ ಕೊಟ್ಟಿದ್ ಗೊತ್ತಾದ್ರೆ ಇದು ನಾಲ್ಕು. ಏನ್ಲ ಪಾಟೀಸ್, ಜಸ್ಟ್ 100 ರೂಪೀಸ್ ಬೇಕಾಗಿತ್ತು ಕಣಕ. ಒಳಗವ್ರ ಫ್ಲೋರ್ ಮ್ಯಾನ್? ಫ್ಲೋರ್ ಮ್ಯಾನ್ ಅದೇ ಕಣ. ಎಂಟಿ ಹಂಡ್ರೆಡ್ ಹೋಗಕಾಯ್ತದೆ, ತತ್ತಾಯಿಲಿ 100 ರೂಪೀಸ್. ಏನ್ಲ ಹಂಗಂದ್ರೆ ವಿಲೇಜ್ ಗುಗ್ಗು ಅಕ್ಕ ಲೇ ಮಸ್ಮೇನು ಅದೇ ಫ್ಲವರ್ ಮ್ಯಾನು ಅವ್ರ ಪರ್ಮನೆಂಟ್ ಪೇರೆಂಟ್ಸ್ ಗೊತ್ತಾ?
ನೆಟ್ಟಿಗೆ ಕನ್ನಡದಲ್ಲಿ ಮಾತಾಡ್ತೀಯೋ ಪರ್ಕೆ ಏಟ್ಬೇಕು. ಲೇವಾಟಿಸೆ, ನಿಮ್ ಹೂವಣ್ಣ ನಿನ್ಗೆ ಎಷ್ಟು ಸಲ ಕೊಟ್ಟವ್ರೆ ಒಸಿ ಹೇಳ್ತೀಯ? ಮೂರ್ ಸಾವಿರನ? ಯಾವತ್ತು? ಕಾಳ್ ಮಾವಂಗ್ ಆರ್ ಸಾವಿರ ಕೊಟ್ಟಿದ್ರಲ್ಲ ಅವತ್ತು. ಕಾಳ್ ಮಾವಂಗೆ ಆರ್ ಸಾವಿರನ? ಯಾಕೆ ಇನ್ ಯಾಕಾಗ ಹಳೇದು 4,000 ಲೋನ್ ತೀರ್ಸಕ್ಕೆ ಹೊಸ ಲೋನು ಅಷ್ಟೇಯಾ? ನನಗೆ ಸೈಕಲ್ ಕೊಡ್ಸಿದ್ ಯಾರು ಹೇಳು ನೋಡ? ನೀನೇ ಹೇಳು. ಕಮ್ಮಗ ಕಮ್ಮಗ ಅಕ್ಕ ನಮ್ಮ ಹೂವಲ್ಲ ನನಗೆ ಕೊಟ್ಟಿರೋ ಬರ್ತಡೇ ಗಿಫ್ಟ್ ನಾನು ಕುಡಿದು ಚರಡಲ್ಲಿ ಬೆಳೆದೇ ಇರಲಿ ಅಂತ ಇದ್ರ ಮೇಲೆ ಕೂತ್ಕೊಂಡ್ರೆ ಸಾಕು ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಮನೆ ಕರ್ಕೊಂಡು ಹೋಗ್ಬಿಟ್ಬಿಡ್ತದೆ ಗೊತ್ತಾ? ಅಕ್ಕ ಸೈಕಲ್ ಮೇಲೆ ಏನು ಬರ್ತೀನಿ ನೋಡು ನೋಡ ಹೆಂಗೆ. ಲೇ ಕುಡ್ಕ ಗುಡ್ಲ ಸೈಕಲ್ನ ನನ್ ಗಂಡನ ನನ್ ಗಂಡನ ಇರ್ಕಂತಿದ್ದೀರಾ ಇರ್ಕಂತಿದ್ದೀರಾ? ಇರಂಗಿಲ್ಲ ಕುಡಿತೀನಿ. ಮೈಗಳ್ ಭೂದೇವಿ ಮೈಗಳ್ ಭೂದೇವಿ, ಊರ್ ಸುತ್ತ ಜಮೀನ್ ಇದ್ರು ಕಂಡೋರ್ ದುಡ್ಡಲ್ಲಿ ಮೂಗಂಡ್ಗ ಕುಟ್ಕೊಂಡು ಬಾಳೆ ಮಾಡ್ತೀಯಾ? ಬಾಳೆ ಮಾಡ್ತೀಯಾ? ನಿನ್ ಜನ್ಮಕ್ ನಾಚಿಗೆ ಆಗ್ಬೇಕು. ಇನ್ನೊಂದ್ಸಾರಿ ಇಲ್ಲಿಗ್ ಬಾ, ಕಾಲ್ ಮುರಿತೀನಿ. ತಪ್ಪು ನಿಂದಲ್ಲ, ಇದಾರಲ್ಲ ಮನೆಗ್ ಮಾರಿ ಪರರ್ ಕುಪ್ಕಾರಿ. ಹೋಗು ಹೋಗು, ಎಲ್ಲೋಗ್ತೀಯ? ಸಿಕ್ಕೇ ಸಿಕ್ತೀಯ ಮಾಡ್ತೀನಿ ನಿನ್ಗೆ. ಆ ಸೈಕಲ್ ನ ನಾನು ಕಿತ್ತಳತಿದ್ರೆ ನಾನ್ ಕಂತಾನೆ ಇಲ್ಲ. ಅಯ್ಯೋ 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 ಅಯ್ಯೋಯ್ಯೋಯ್ಯೋ, ಊರ್ಗೆಲ್ಲ ಸಾಲ ಕೊಡೋಕಾಯ್ತದೆ, ಆದ್ರೆ ನಾನ್ ಕೇಳಿದ್ರೆ ಮಾತ್ರ ತರೋದು? ಗೋಣಿ ಚೀಲ ತರ ಇರೋ ಕಳ್ಳಿ ಮಾರ್ಕ್ ಶಾಲೆ. ಕನಕ ಕನಕ, ಹೋಗಿ ಹೋಗಿ ಒಬ್ಬ ಕುಡ್ಕನ್ ಮಾತ ನಂಬ್ತಿಯಲ್ಲ, ಅವನ್ ಹೇಳೋದೆಲ್ಲ ಬರೀ ಸುಳ್ಳು. ನೋಡು ಮಾಯಮ್ಮನ ಹಬ್ಬಕ್ಕೆ, ಈ ಸಲ ಮಾಯಮ್ಮನ ಹಬ್ಬಕ್ಕೆ ನಾನು ನಿನ್ಗೊಂದ್ ಸೀರೆ ಕೊಡಿಸ್ತೀನಿ. ಆ ಸೀರೆನ ಈ ಹೂವೇನ್ ಹೆಂಡತಿ ಉಟ್ಕೊಂಡ್ರೆ ಊರಿನ ಜನಗಳೆಲ್ಲ ಅದು ನೋಡಿ ದಂಗಾಗೋಗ್ಬಿಡ್ಬೇಕು. ಹಾಗಿರ್ಬೇಕು ಆ ಸೀರೆ. ಹೋಗು ಹೋಗು ಹಬ್ಬಕ್ಕೆ ತಯಾರಿ ಮಾಡ್ಕೊಳ್ಳೋ.
ನಿಮಗೆ ಒಡವೆ ಅಲಂಕಾರಕ್ಕಿಂತ ಹೂವಿನ ಅಲಂಕಾರನೇ ಚೆನ್ನಾಗಿತ್ತು ತಾಯಿ. ಆದ್ರೆ ನಿನ್ನ ಒಡವೆಗಳನ್ನ ಕದ್ದ ಕಳ್ಳನ್ ಮಾತ್ರ ಯಾವ ಶಿಕ್ಷೆನೂ ಕೊಡ್ಬೇಡ ತಾಯಿ. ಯಾಕೋ? ಯಾಕಂದ್ರೆ ಕಳ್ಳ ಒಡವೆನ ಕದ್ದಿರ್ಲಿಲ್ಲ, ಬಚ್ಚಿಟ್ಟಿದ್ದ ಅಷ್ಟೇ. ಯಾರೋ ಕಳ್ಳ? ನಾನೇ. ಅಯ್ಯೋ ಪಾಪಿ, ನೀನ್ಯಾಕೋ ದೇವ್ರ ಒಡವೆಗಳನ್ನ ಬಚ್ಚಿಟ್ಟೆ? ಅಣ್ಣ, ಊರಿನ ಜನ ಎಲ್ಲ ಹೂವ ಹಿಂಗೆ ಜೈ ಅಂತ ಜೈಕಾರ ಹಾಕೋದನ್ನ ಕೇಳ್ಬೇಕು ಅನ್ನೋ ಆಸೆ ಆಗಿತ್ತು ಕಣ. ಅಯ್ಯೋ ನೀನ್ ಎಂತ ಕೆಲಸ ಮಾಡಿದ್ಯೋ ಇಲ್ಲಿ. ದೇವಿ ಮಾಚಮಜನಯಂತ ಅಮ್ಮನ ಒಡವೆ ಸಿಕ್ತು, ದೇವ್ರ ಒಡವೆ ಸಿಕ್ತು. ತೇರು ನಂಬುವ ತೇರು ಬಲಾರೆ ಎದೆಯ ಒಳಗೊಂದು, ತೇರು ನಂಬುವ ತೇರು, ತೇರು ನಂಬುವ ತೇರು ಬಲಾರೆ ಎದೆಯ ಒಳಗೊಂದು, ತೇರು ನಂಬುವ ತೇರು. Ultramorphic rock. This ultramorphic rock contains kimberlite pipes. These kimberlites normally carry diamond deposits. Look at the color of the soil. It's brownish black. Yes, and a majority of this region is covered by sandy loamy soil. And these samples have a presence of precious minerals. For the last 5 years, we have only been seeing samples. Where is the progress? We were awarded a reconnaissance permit covering an area of 2,000 square kilometers. The large area has been narrowed down to 25 square kilometers. We have obtained a prospecting license also. That's an age-old story. Where is the mining license? The Indian farmer has an emotional attachment with his land. Yes. Investing millions of dollars. There is no room for emotions. We are one of the major diamond companies in the world. Of course. Around 20 villages, all here ranges, and river running about 10 miles have to become ours. ಏನ್ ಸರ್ ಹಿಂಗ್ ಜಾಡಿಸ್ತಿದಾರೆ? ಅವ್ರಿಗೇನ್ ಸರ್ ಗೊತ್ತು ಇಂಡಿಯನ್ ಪೊಲಿಟಿಷಿಯನ್ಸ್ ಹತ್ರ ನಾವ್ ಎಷ್ಟು ಕಷ್ಟಪಟ್ಟಿದೀವಿ ಅಂತ. ಸದ್ಯದಲ್ಲೇ ರೈತರಿಗೆಲ್ಲ ನೋಟಿಸ್ ಸರ್ವಾಗುತ್ತೆ ಅಂತ ಹೇಳ್ಬಿಡಿ ಸರ್. ಎಸ್, ಡೋಂಟ್ ವರಿ ಸರ್, ದ ಫಾರ್ಮರ್ಸ್ ಆಫ್ ಜೈನ್ ಕೊಪ್ಪಾ ಅಂಡ್ ದ ಸರೌಂಡಿಂಗ್ ವಿಲೇಜಸ್ only grow flowers which is not a commercial crop. They will be forced to hand over the land because shortly notice will be served. ಉಟ್ಟಿ ಬೆಳೆದ್ರು ಖಾಲಿ ಮಾಡಿ ಎತ್ತಾಗ ಹೋಗೋದಪ್ಪ. ಇನ್ನೆಲ್ಲಿ ಹೋಗೋದು? ಬೊಂಬಾಯ್ಗೆ ಹೋಗೋಣ. ಬೊಂಬಾಯ್ಗೆ ಹೋಗಿ ಏನ್ ಮಾಡ್ತಿಲ್ಲ? ಬಾಲಿವುಡ್ ಸೇರ್ಕೊಳ್ಳೋದು. ಜುಮಕ ನೀ ಅಂಬಳೀಸಲ್ಲ ಮಾಡೋದು ಬಿಟ್ಬಿಡು, ಸೀದಾ ಬಾಂಬೆಗೆ ಹೋಗಿ ಶಾರುಖ್ ಖಾನ್ ವಿಲೇಜ್ ವುಮೆನ್ಸ್ ಫ್ಯಾನ್ಸ್ ಅಸೋಸಿಯೇಷನ್ ಅಂತ ಫೈವ್ ಸ್ಟಾರ್ ಹೋಟ್ಲ್ ತೆಗಿ ಕಿತ್ಕೊಂಡು ಸೊಪ್ಕೋಬಾರದು ಮಾತಾಡ್ಲ. ಸರ್ಕಾರ ನೋಟಿಸ್ ಕೊಟ್ಟದೆ, ಮುಂದೇನ್ ಮಾಡೋದಪ್ಪ ಅಂತ ನಾವೆಲ್ಲ ತಲೆ ಮೇಲೆ ಕೊಯ್ಯತ್ಕೊಂಡು ಕೂತಿದ್ರೆ ಇವನು ಬೊಂಬಾಯ್ಗೆ ಹೋಯ್ತಾನಂತೆ. ಬೊಂಬಾಯ್ಗೆ ಯಾಕೆ? ಎಂಜಿ ಲೋಟ ತುಳಿಯಕ. ಕೃಪಯ್ಯ, ಎಲ್ರಿಗೂ ನೋಟಿಸ್ ಬಂದ್ ಕುಂದದೆ ಎಲ್ಲ ನಿಮ್ ಎಮ್ಎಲ್ಎ ವೋಟ್ ತಗೊಂಡ್ ಪಾತ್ತೇನ ಇಲ್ಲ ನನಗೂ ಬಂದದ. ಎಮ್ಎಲ್ಎ ಸಾಹೇಬ್ರಿಗೆ ನಮ್ಮ ತಾಯಿ ಸತ್ತಲು ಶಾನಾ ಬೇಜಾರಾಗ್ಬಿಟ್ಟಿದ್ಯಪ್ಪ. ಗಳ 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 ಹತ್ತು ಬಿಟ್ರು ಅವ್ರಿಗೆ. ನಾವು ಈ ಊರು ಬಿಡೋದು ಅವ್ರಿಗೂ ಇಷ್ಟ ಇಲ್ಲ. ಆದ್ರೆ ಯಾರನ್ನ ಕೇಳ್ತದ? ಸರ್ಕಾರ ಕೇಳ್ತದ? ಅದಕ್ಕೆ ಈ ಪರಿಹಾರ ಮತ್ವ ಜಾಸ್ತಿ ಕೊಟ್ಟೇ ಕೊಡಿಸ್ತೀನಿ ಅಂತ ಈಗ ಫೋನ್ ಮಾಡಿದ್ರಪ್ಪ. ಪರಿಹಾರ ತಗೊಂಡು ಏನಪ್ಪ ಮಾಡೋದು? ಎಕರೆಗೆ 50,000 ರೂಪಾಯಿ ಕೊಟ್ರು, ಅದರಲ್ಲಿ ಬೆಂಗಳೂರಿನಲ್ಲಿ ಒಂದ್ ಬೀಡ ಅಂಗಡಿನು ಮಡಗಕ್ಕೆ ಹಾಕಿಲ್ಲ. ನೀವು ಬೆಳೆದು ಉದ್ದಾರ ಆಗಿದ್ದ ಅಷ್ಟಾಗೆ ಐತೆ, ಬಂದಷ್ಟು ತಗೊಂಡು ಹೋಗ ನಡಿಲ. ಒಂದು ನೋಟಿಸ್ ಬಂದ್ ಕೂಡ್ಲೇ ಊರ್ ಬಿಟ್ಟು ಓಡೋಗೋದಿಕ್ಕೆ ಅವ್ರು ಕೊಡೋ ಭಿಕ್ಷನ ಸ್ಪೀಕರ್ ಸುದ್ದಿಕ್ಕೆ ತುದಿಗಾಲ ಮೇಲೆ ನಿಂತಿದ್ದೀರಲ್ಲ ನೀವೆಲ್ಲ. ನಿಜವಾಗ್ಲೂ ಮಣ್ಣಿನ ಮಕ್ಕಳಿದ್ರಿ. ಪರದೇಶದವರು ನಮ್ ದೇಶಕ್ಕೆ ಬಂದ್ ಕೂಡ್ಲೆ ಇಡೀ ದೇಶನ ಹರಿಮಾಣದಲ್ಲಿ ಇಟ್ಬಿಟ್ಟು ಅವ್ರಿಗೆ ಒಪ್ಸಿದ ಆಗಿದೆ ನಿಮ್ಮೆಲ್ಲರಿ ನಡವಳಿಕೆ. ನಮಗೂ ಈ ಊರ್ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ ಹೂವಯ್ಯ. ಆದ್ರೆ ಸರ್ಕಾರ ಎದುರಾಕೊಂಡು ಬದುಕಕ್ಕಾಯ್ತದ? ಸರ್ಕಾರ ಅಂದ್ರೆ ಯಾರು? ಯಾರು? ನಾವೇ ಸರ್ಕಾರ, ನಾವಿದ್ರೆ ಸರ್ಕಾರ. ಇದು ನಮ್ಮ ಹಿರಿಯರು ಬಾಳಿ ಬದುಕಿದ ಜಾಗ. ಇಲ್ಲಿ ನಮ್ಮ ಮನೆ ಮಠ ಭೂಮಿ ಕಾಣಿ ದೇವಸ್ಥಾನ ಹಬ್ಬ ಆಚರಣೆ ಎಲ್ಲ ಇದೆ. ನಾವಿದನ್ನು ಉಳಿಸ್ಕೋಬೇಕು. ಒಪ್ತೀರಾ? ಒಪ್ತೀರೇನಯ್ಯ? ಆಗ್ಬೋದು.
ಹಾಗಾದ್ರೆ ನಿಮ್ಮೆಲ್ಲರ ಪರವಾಗಿ ಈ ನೋಟಿಸ್ ನಾನು ಉತ್ತರ ಕೊಡ್ತೀನಿ. ಒಂದು ಕಾಡಲ್ಲಿ ಹಸಿದೆ ಹೆಬ್ಬುಲಿ ಇತ್ತಂತೆ. ಅದರ ಕಣ್ಣಿಗೆ ಒಂದು ಜಿಂಕೆ ಕಾಣಿಸ್ಕೊಳ್ತಂತೆ. ಆ ಜಿಂಕೆನ ಭೇಟಿ ಆಡಬೇಕು ಅಂತ ಅಟ್ಟಿಸ್ಕೊಂಡು ಹೋದಾಗ ಆ ಜಿಂಕೆನೇ ತಿರುಗಿ ಬಿದ್ದು ಹುಲಿನ ಸಾಯಿಸ್ಬಿಡ್ತಂತೆ. ಲಾಯರ್ ಸುಳ್ಳು ಹೇಳ್ತಾರೆ, ಆದ್ರೆ ಈ ರೇಂಜ್ಗೆ ಅಂತ ಗೊತ್ತಿರಲಿಲ್ಲ. ಲಾಯರ್ ಕೆಲಸ ಮಾಡೋ ಅಂದ್ರೆ ಕತೆ ಹೇಳ್ತೀಯಾ? ಜಿಂಕೆ ಎಲ್ಲಾದ್ರೂ ಹುಲಿನ ಸಾಯಿಸಕ್ಕಾಗತ್ತೇನೋ? ಆಗಲ್ಲ ಅಲ್ವಾ, ಜಿಂಕೆ ಹುಲಿನ ಸಾಯಿಸಕ್ಕಾಗಲ್ಲ ತಾನೆ. ಈ ಕೇಸನ್ನ ನಾವು ಗೆಲ್ಲಕ್ಕಾಗಲ್ಲ, ಸರ್ಕಾರದ ವಿರುದ್ಧ ಹೋರಾಟ ಮಾಡಕ್ಕಾಗುತ್ತೆ. ಮಾರಾಯ, ನಿನಗೆ ಬುದ್ಧಿ ಇದೆಯಾ? ನೋಡು, ದ ಮೈನ್ಸ್ ಅಂಡ್ ಮಿನರಲ್ಸ್ ಆಕ್ಟ್ 1957, ಇದನ್ನು ಓದಿ ನೋಡು, ಗೊತ್ತಾಗುತ್ತೆ. ಚಾಪ್ಟರ್ ನಂಬರ್ 5, ಪೇಜ್ ನಂಬರ್ 280. ಓದು ಆ ಮೈನಿಂಗ್ ಪುರಾಣನ. ಒಂದು ಟನ್ ಕಬ್ಬಿಣದ ಅದನ್ನ ಎತ್ಕೊಳ್ಳೋದಕ್ಕೆ ಸರ್ಕಾರ ಕಟ್ಟೋದು ಬರೀ 19 ರೂಪಾಯಿ. 19 ರೂಪಾಯಿ ಕಟ್ಟಿ 100 ಕೋಟಿ ಲಾಭ ಮಾಡ್ತಾರೆ ಗೊತ್ತಾ? ಆ ವಿದ್ಯಾದೇವತೆ ಸರಸ್ವತಿನೇ ಕರಿ ಕೋಟ್ ಹಾಕೊಂಬಂದ್ರು ಈ ಕೇಸ್ ಗೆಲ್ಲೋಕ್ಕಾಗಲ್ಲ, ತಿಳ್ಕೊ. ಬಹುರಾಷ್ಟ್ರೀಯ ಕಂಪನಿಗಳು ಅಂದ್ರೆ ಏನ್ ತಿಳ್ಕೊಂಡೆ? ಬ್ರಹ್ಮ ರಾಕ್ಷಸರಿದ್ದ ಹಾಗೆ ಹಣದ ಥೈಲಿ ಕೊಟ್ಟು ಎಲ್ಲರನ್ನು ಕೊಂಡ್ಕೊಳ್ತಾರ ಅವರು. ನೀನೊಂದು 10-20 ಜನ ರೈತರು ಕಟ್ಕೊಂಡು ಹೋರಾಡ್ತೀಯ? ಹೋರಾಡಿ ಗೆಲ್ತೀಯ? ಗೆಲ್ಲಿಕ್ ಸಾಧ್ಯನಾ ನಿನ್ ಕೈಲಿ? ಯಾಕಾಗಲ್ಲ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣ ಜಿಲ್ಲೆ ಟ್ರೈಬಲ್ ಜನ 10 ವರ್ಷ ಸತತವಾಗಿ ಹೋರಾಡಿ ಸರ್ಕಾರನ ಬಿರ್ಲಾ ಗ್ರೂಪ್ನ ಸೋಲಿಸಿದ್ದಾರೆ ಅಂದ್ಮೇಲೆ ನಂಬಿಕೆಲೇ ಹಾಕಾಗಲ್ಲ. ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನಾನು ಓದಿದ್ದೀನಿ ಕಣೋ. ಆ ನಿಮ್ಮಲಪಾಡು ಅನ್ನೋ ಟ್ರೈಬಲ್ ಹಳ್ಳಿಗಳ ಪರವಾಗಿ ಹೋರಾಟ ಮಾಡಲಿಕ್ಕೆ ಎನ್ ಜಿ ಒಗಳು ಸಮತ ಅಂತಿದ್ರು. ನಿನ್ನ ಜೇನುಕೊಪ್ಪದ ಪರ ಯಾರಿದ್ದಾರೆ? ನಾವು ಹೈಕೋರ್ಟಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಬೇಕಾದ್ರೆ 3ನೇ ವ್ಯಕ್ತಿ ಇರಬೇಕು, ನೀನು ಹಾಕೋಕ್ಕಾಗಲ್ಲ. ಅಂಥವ್ರು ಯಾರಿದ್ದಾರೆ? ನೀನಿದೆಯಲ್ಲಪ್ಪ ನಂಬಿಕೆ, ನಿನ್ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಬಂದಿದ್ದೀನಿ. ನಾನ್ ಮಾತ್ರ ಅಲ್ಲ, ನಮ್ಮ ಊರಿನ ಜನಗಳೆಲ್ಲ ನಿನ್ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ಆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಿ, ನೀ ನಮ್ಗೆ ಒಳ್ಳೇದ್ ಮಾಡು, ಆಯ್ತಾ? ನಮ್ಮ ಈ ವ್ಯವಸ್ಥೆ ಕೆಟ್ಟ ಹಾಳಾಗಿರ್ಬೋದು, ಆದ್ರೆ ವ್ಯವಸ್ಥೆನಲ್ಲೂ ಭರವಸೆ ಇಟ್ಕೋಬಹುದು ಅನ್ನೋದನ್ನ ಮಾತ್ರ ಮರಿಬೇಡ. ಆಲ್ ದ ಬೆಸ್ಟ್. ಅಮ್ಮ ಅಮ್ಮ, ನಾನು ಮದ್ವೆಗೆ ಬರ್ತೀನಿ. ಬಾವಾ ಬಾ. ನೀನ್ ಬರ್ದೇ ಇದ್ರೆ ಮದ್ವೆ ಆಯ್ತದ? ಅಲ್ಲಿ ಎಲ್ಲ ಕೇಳ್ತಾರೆ ಯಾಕೆ ಸ್ಕೂಲ್ಗೆ ಹೋಗ್ಲಿಲ್ಲ ಅಂತ. 10ನೇ ಕ್ಲಾಸು 10ನೇ ಸಲ ಫೇಲ್ ಆಯ್ತು ಅಂತ ಹೇಳಿದಂತೆ ಬಾವಾ. ಏಯ್, ನೆಟ್ಗೆ ಒಂದ್ ಜೊತೆ ಬಟ್ಟೆ ಇಲ್ಲ, ಖಾಲಿ ಚಪ್ಪಲಿ ಇಲ್ಲ, ಮದ್ವೆಗೆ ಬರ್ತಾಳಂತೆ. ಮದ್ವೆಗೆ ತಟ್ಟೆ ತಗೋ, ತೊಳೆದಿಡು. ನೀನು ಅವ್ರ ತರಾನೇ ಓದಿ ಪಾಸ್ ಆಗಿ ಕಾಲೇಜ್ ಹೋಗಿದ್ರೆ ಈ ತರ ಆಗ್ತಿತ್ತ ಮಗಳೇ? ವಿದ್ಯಾವಂತರಾಗೋದು ಯಾಕೆ ಗೊತ್ತಾ? ಈ ರೀತಿ ಅವಮಾನಗಳಿಂದ ತಪ್ಪಿಸ್ಕೊಳ್ಳೋದಿಕ್ಕೆ. ಅಪ್ಪ ಬಾ, ಲೇಟ್ ಆಯ್ತು, ತಲೆ ಬಾಚು. ಪ್ರಶ್ನೆಗಳು ಸರಿಯಾಗಿ ಉತ್ತರ ಬರೀಬೇಕು. ಯಾವ ಪ್ರಶ್ನೆ? ಹೂವಣ್ಣ, ಹೂವಣ್ಣ, ನಿನ್ ಮಕ್ಕಳು ಊಟ ಬಿಟ್ಟು ಹೋದ್ರು. ಮರ್ತು ಹೋಗೋದ್ರಲ್ಲಿ ಏನಪ್ಪ ಮಾಡೋದು? ಬರೋದೊಂದೇ ಬಸ್ಸು, ಈಗ ಏನ್ ಮಾಡ್ತಿ? ಇದೆಯಲ್ಲಪ್ಪ ನಟರಾಜ ಸರ್ವಿಸ್, ಬರ್ತೀನಿ. ಸ್ಕೂಲ್ಗೆ ಹೋಗ್ಬಾರ್ದು, ಪುಸ್ತಕ ಓದ್ಬಾರ್ದು, ಪರೀಕ್ಷೆ ಬರೀಬಾರ್ದು, ಪಾಸ್ ಆಗ್ಬಾರ್ದು. ಇದು ನಮ್ಮ ಶಾಲೆ. ಊಟ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ರಲ್ಲ ಮಕ್ಕಳ, ಅದಕ್ಕೆ ಬಂದೆ. ಇಲ್ಲೇ ಏನಾದ್ರೂ ತಿನ್ಕೋತಿದ್ರಿ? ಎಲ್ಲಾದ್ರೂ ಉಂಟಾ? ಪರೀಕ್ಷೆ ಬರೆದು ಸುಸ್ತಾಗಿರ್ತೀರ, ಬನ್ನಿ. ಹೊಟ್ಟೆನಾ ಬಹಳ ಹೊತ್ತು ಖಾಲಿ ಬಿಡಬಾರ್ದು, ಬನ್ನಿ. ಪರೀಕ್ಷೆಲಿ ಹೇಗ್ ಮಾಡಿದ್ಯಾ?
ಹೇಳಿ. ಓಹೋಹೋಹೋ, ಮೊಗ್ಗು ಕಸಿ ವಿಧಾನವನ್ನು ವಿವರಿಸಿ. ಈ ಪ್ರಶ್ನೆಗೆ ಏನು ಉತ್ತರ ಬರ್ದಿದೆಯಾ? ಮಲ್ಟಿಪ್ಲಿಕೇಶನ್ ಬೈ ದಿ ಜರ್ಮಿನೇಟೆಡ್ ಸೀಡ್ಸ್ ಇಸ್ ಕಾಲ್ಡ್ ಆಸ್ ಬಡ್ ಗ್ರಾಫ್ಟಿಂಗ್. ತಪ್ಪು. ಬರ್ಡ್ ಗ್ರಾಫ್ಟಿಂಗ್ ಅಂದ್ರೆ ಇಟ್ ಇಸ್ ದ ಪ್ರಾಸೆಸ್ ಆಫ್ ಗ್ರಾಫ್ಟಿಂಗ್ ದ ಬರ್ಡ್ಸ್ ಫ್ರಮ್ ದ ಡಿಸೈರ್ಡ್ ವೆರೈಟಿ ಟು ದ ಅನದರ್ ವೆರೈಟಿ. ಹೋಯ್ತಲ್ಲ ಎರಡು ಮಾರ್ಕ್ಸ್. ಅಯ್ಯಯ್ಯೋ, ಗೊತ್ತಿತ್ತು, ಆತುರ ಮಾಡ್ದೆ. ನೀನ್ ಯಾವಾಗ್ಲೂ ಹೀಗೇನೆ, ಎಲ್ಲ ವಿಷಯದಲ್ಲೂ ಆತುರ ಮಾಡ್ತೀಯ. ಅದಕ್ಕೆ ಹೇಳೋದು ಆತುರಗಾರನ್ಗೆ ಬುದ್ಧಿ ಮಟ್ಟ ಅಂತ. ಏನಮ್ಮ ನೀನ್ ಹೇಗ್ ಮಾಡಿದ್ಯಾ? ಊರಿಂದ ನಡ್ಕೊ ಬಂದ್ರ? ಯಾರು ಹೇಳಿದ್ದು? ನಡ್ಕೊಂಡು ಬಿಸಿಲನ್ನ ಹೊತ್ಕೊಂಡು ಬಂದೆ. ಅಪ್ಪ ಪೇಟೆ ಕರ್ಕೊಂಡೋಗಿ ಏನಾದ್ರೂ ಕೊಡ್ಸಪ್ಪ. ಇದಕ್ಕೇನು ಕಡಿಮೆ ಇಲ್ಲ. ನೀವು ಇವ್ರ ಜೊತೆ ಬರ್ತಾ ಇದ್ದೀರಿ? ಅವಳಲ್ಲಿ ಯಾರು? ಅರೆ ಮಲ್ಲಿಕ. ಛೇ 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 ಛೇ, ಎಂತ ಕೆಲಸ ಆಗೋಯ್ತು? ಈ ಮಕ್ಕಳಿಗೆ ಊಟ ಕೊಡಕ್ಕೋಗಿ ಆ ಮಗಳನ್ನ ಮರ್ತು ಬಿಟ್ನೆ. ನನ್ನೂ ಒಂದಿನ ಮರ್ತು ಬಿಡ್ತೀರಾ ಅಷ್ಟೇ. ಅವಳಿಗೆ ಏನಾಯ್ತೋ ಏನೋ, ಹೋಗಿ ಹುಡ್ಕೊಂಡ್ ಬನ್ನಿ ಹೋಗಿ. ಏಳು ಕತೆ ವಯಸ್ಸಾಯ್ತು, ಕತ್ಲಾಗೋಕ್ ಮುಂಚೆ ಮನೆಗ್ ಬರೋಕ್ ಆಗಕ್ಕಿಲ್ವಾ? ನಾನ್ ಬರೋವರೆಗೂ ಮಲ್ಲಿಗೆ ತೋಟದಲ್ಲೇ ಇರ್ಬೇಕು ಅಂತ ಅಪ್ಪನೇ ಹೇಳಿದ್ದು. ತುಂಬಾ ಸುಸ್ತಾಗಿ ಬಂಡೆ ಮೇಲೆ ಮಲ್ಕೊಂಡಿದ್ಲು, ನಾನೇ ಬಿಸ್ಕೆಂಡ್ ಕರ್ಕೊಂಬಂದೆ. ಉಗ್ರಿ ಒಳ್ಳೆಯವನು, ಬೇರೆ ಯಾರಾದ್ರೂ ಆಗಿದ್ರೆ ಏನ್ ಗತಿ? ಉಗ್ರಿ ನಿನ್ಗೆ ಒಳ್ಳೇದಾಗ್ಲಪ್ಪ, ಹೋಗ್ಬಾ. ನಾನ್ ಬೇಕು ಅಂತ ಮಾಡ್ಲಿಲ್ಲ ಮಗಳೇ, ನೀನು ಓದಿ. ಅವ್ರ ತರ ಕಾಲೇಜ್ಗೆ ಹೋಗಿ ಓದಿ ಪಾಸ್ ಆಗಿದ್ರೆ ಅವಮಾನಗಳಿಂದ ತಪ್ಪಿಸ್ಕೋಬಹುದಾಗಿತ್ತು ಅಂತ ಹೇಳ್ತಿಯಲ್ವಪ್ಪ. ಓದ್ ಪಾಸ್ ಆಗೋದು ತುಂಬಾ ಸುಲಭ ಅನ್ಕೊಂಡಿದ್ಯಲ್ಲ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಏನ್ ಹೇಳಿ ನೋಡೋಣ. ನಮ್ಮೂರ್ ಸುತ್ತ ಅರಳ ಹೂಗಳ ಹೆಸರಲ್ಲಿ ನೋಡೋಣ. ನಾನೆಲ್ಲ ಕರವೀರ, ಕಣಗ್ಲೆ, ಕೋಟೆ ಹೂ, ಚದರಂಗಿ, ಚಂದ್ರಕಾಂತಿ, ಸಂಪಿಗೆ, ಸೇವಂತಿಗೆ, ಶಂಖಪುಷ್ಪ, ಸೋನೆ ಹೂ, ಸೂಜಿ ಮಲ್ಗೆ, ಮಾಗ್ಯ ಮಲ್ಗೆ, ಮಧ್ಯಾಹ್ನ ಮಲ್ಗೆ, ಗೋಕರ್ಣ ಮಲ್ಗೆ, ಆತ್ರ ಮಲ್ಗೆ, ಪ್ರದೋಷ್ ಮಲ್ಗೆ, ರತ್ನಗಂಟ್ಕೆ, ಮೀಸೆ ಗಂಟ್ಕೆ, ನಂಜಾಟೆ, ನಿತ್ಯ ಪುಷ್ಪ, ದಾಸವಾಳ, ಮಂದಾರ, ಕೇದಿಗೆ, ಕಾಡ್ ಮಲ್ಗೆ. ಸಾಕು ಸಾಕು, ನಿಲ್ಸು. ಯಾಕೆ ಸಾಕು? ಹೋಗ್ಲಿ, ಕುರ್ಗಿ ಹೂ ಎಷ್ಟು ವರ್ಷಕ್ಕೆ ಒಂದ್ಸತಿ ಹೂ ಬಿಡ್ತದೆ ಹೇಳಿ ನೋಡೋಣ. ಇದೆಲ್ಲ ನಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ. ಪುಸ್ತಕದ ಬದನೆಕಾಯಿನ ಸಾರ್ ಮಾಡಕ್ಕಾಗಲ್ಲಮ್ಮ. ತಿಲ್ಕ, ಗುರ್ಗಿ ಹೂ 12 ವರ್ಷಕ್ಕೊಂದ್ಸಲಿ ಹೂ ಬಿಡ್ತದೆ. ಬರೀ ಪುಸ್ತಕದ ಹುಳು ಆಗಿದ್ರೂ ಪ್ರಯೋಜನ ಅಲ್ಲ, ಹಾಗಂತ ಅನಕ್ಷರಸ್ಥರಾಗಿ ಉಳಿದ್ರು ಅಪಾಯನೇ. ಮನುಷ್ಯನಾದವನಿಗೆ ಲೋಕಾನುಭವನೂ ಬೇಕು, ಪುಸ್ತಕದ ಜ್ಞಾನನೂ ಬೇಕು. ಅರ್ಥ ಆಯ್ತಾ? ಏ ನನ್ಗೂ ತಿಳಿಯಂಗ್ ಮಾತಾಡಕ್ ಆಗಕ್ಕಿಲ್ವಾ? ಗಂಧದ ಕುಡಿ ಮಜ್ಜಿಗೆ ತಂಬಳಿ ಮಾಡಿದೀನಿ, ಬನ್ನಿ. ಗಂಡಸ್ರಾಗಲಕ್ ನಾಜ್ಗಾಕಲ್ವಾ? ನಾವಿರೋದಕ್ಕೆ ನೀ ಶುರು ಮಾಡಕ ಸಾಕ್ ಬಿಡ್ಲಾ. ಇನ್ನವ್ರ ಹತ್ಕೊಳ್ಳಿ ಜಡ್ಲಿ. ಯಾಕೋ ಅಳೋ ಕಾಂಪಿಟೇಷನ್ ತರ ಕಾಣ್ತದೆ.
ಇದು ಸರಿ, ಅಲ್ಲ ನಮ್ಮ ನೆಲೆ ಮುಂದೆ ಕೂಡಿಸ್ಬಿಟ್ಟು ನೀವ್ ಅಳ್ತಾ ಕುತ್ಕೊಂಡ್ಬಿಟ್ರೆ ಏನ್ ಚಂದ? ಅಸಹ್ಯ. ಎಣ್ಣೆ ನೆನ್ಪಾದ್ರೆ ನನ್ ಕಣ್ಣು ಚುರ್ರಂತದೆ ಕಣ್ಣ ಸೀರಾ. ನಮ್ ಕಣ್ಣು ಚುರ್ರಂತೈತೆ. ಅತಿಥಿಗಳನ್ನ ಕಾಯಿಸ್ಬಾರ್ದು ಕಲ್ಮವ. ಅಣ್ಣ ಅತಿಥಿ ಅಂದ್ರೆ ಯಾರು? ಯಾರು ತಿಥಿ ಊಟ ಮಾಡೋಣ ಅತಿಥಿ. ಪ್ಲೀಸ್ ಸರ್ ಫುಡ್ ಐಸ್ಯಾರು ನನ್ ಮಗ ಅಂತ ತಿಳ್ಕೊಳ್ಳ ಉಗ್ರಿ. ನನ್ನೇ ನಿನ್ ಮಗ ಅಂತ ತಿಳ್ಕೊಳ್ಳೋಣ. ಹೇಗ್ ತಿಳ್ಕೊಳ್ಳಪ್ಪ, ನೀನಿನ್ನು ಬದುಕೆ ಇದೆಯಾ? ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಪ್ಯಾಟೆಯಿಂದ ಯಾರು ನರ್ಸ್ ಬಂದ ಕಾಣ್ತದೆ. ನಾಹಿ ನಾಹಿ, ಮೈ ಗೆಂಡೇಸ್ ಕಾಲಾ ಜೆನ್ಕುಬಾಸ್ ಬಹರುಲ್ಲಾ ಫ್ರಮ್ ದುಬೈ. ನಮ್ ಗೆಂಡೆ ಸ್ನೇಹಿತರು ದುಬೈಯಿಂದ ಬಂದವ್ರೆ. ಒಳ್ಳೆ ಸಮಯಕ್ಕೆ ಬಂದ್ರೆ ಬನ್ನಿ ಸೇಕು, ಉಂಡು ಬನ್ನಿ ಬನ್ನಿ ಉಂಡಿ. ಮಾಡಿ ಒಂದ್ ಎಲೆ ತಾತ ಸಿಗಮ್ಮ. ಆ ಸೂಟ್ಗೆಸ್ ಎಲ್ಲ ತಂದಿರೋದ್ ನೋಡಿದ್ರೆ ಎಕ್ಸಾಕ್ಟ್ಲಿ ಕಾಂಪನ್ಸೇಷನ್ ಕೊಡಕ್ ಬಂದಂಗ ಅದೇ. ರಿಯಲಿ ಕಾಳ ದೊಡಪ್ಪ, ಇಸ್ ವೆರಿ ಲಕ್ಕಿ. ಎಣ್ಣೆ ಸಾಯ್ಬೇಕಾದ್ರೆ ತನ್ ಕೊನೆ ಆಸೆ ಏನು ಅಂತ ನಿಮ್ ಕೈಲಿ ಹೇಳ್ ಕಳ್ಸವ್ರ? ಅಪ್ಪ ಜಾನ್, ಅಮ್ಮಿ ಜಾನ್, ನೀನೇನ್ಲ ಅಂ? ಅಯ್ಯೋ, ನಾನ್ ಬದುಕಿರ್ಬೇಕಾದ್ರೆ ನನ್ ತಿಥಿ ಮಾಡ್ತಾ ಇದ್ದೀರಾ, ಅದ್ರಲ್ಲೂ ನನ್ ತಿಥಿ ಊಟ ನನ್ಗೆ ತಿನ್ನಿಸ್ತಾ ಇದ್ದೀರಾ. ಅಯ್ಯೋ, ನಿನ್ನೆ ಕಾದ್ಕೊಂಡ್ಬಿದ್ದಿತ್ತಲ್ಲೋ. ಅದಾ, ನಾನ್ ದುಬೈಗ್ ಹೋಗ್ಬೇಕಾದ್ರೆ ನೀನ್ ದುಡ್ಡು ಕೊಡ್ಲಿಲ್ವಲ್ಲ, ಅದಕ್ಕೆ ನನ್ ಕೋಪ ಬಂದು ನಿನ್ ಪಾಲಕ್ ಸತ್ತೋಗಿದ್ದೆ ಅಂತ ಕಾಗ್ದ ಬರ್ಸಿದ್ದೆ. ಈಗ ಯಾಕೆ ಬಂದೆ? ನಿನ್ ತಿಥಿ ಮಾಡಿ ಕೈಯಲ್ಲಿ ಇರೋ ದುಡ್ಡೆಲ್ಲ ಹಾಳು ಮಾಡ್ಕೊಂಡೆ. ಹೇಳಿಬೇಕೆ, ಉಂಟ ಕೂತಾವೆ, ಕರ್ದಿದ ತಕ್ಷಣ ಒಕ್ಕಿಸ್ಕೊಂಡ್ಬಿಡ್ತಾವೆ. ಹೇಳಿಬೇಕೆ, ನಿನ್ ಯಾಕೆ ಯಾವಾಗ್ಲೂ ಅಪ್ಪನ ಜೊತೆ ಜಗಳ ಕಾಯ್ತೀಯ? ಯಾಕೆಂದ್ರೆ ನಿಮ್ ಅಪ್ಪನ್ ಕಂಡ್ರೆ ಅಕ್ರ ಕಣೆ. ಅಕ್ರ ಅಂತ್ಯ ಮತ್ ಯಾವಾಗ್ಲೂ ಕೆಕ್ಕರಿಸ್ಕೊಂಡ್ ಜಗಳ ಕಾಯ್ತ. ಅಕ್ರ ಜಗಳ ಪ್ರೀತಿ ಎಲ್ಲ ಒಂದೇ ಕಣೆ. ನಿಮ್ಮಿಬ್ರಲ್ಲಿ ಯಾರ್ ಒಳ್ಳೆಯವರು? ನಾನೇಯ. ಯಾರ್ ಜಾಸ್ತಿ ಪ್ರೀತಿ ಮಾಡೋರು? ನಾನೇಯ. ಮಾತಾಡು ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ, ಮಾತಾಡು ಮಾತಾಡು ಮಲ್ಲಿಗೆ. ಕಾಲಿ
ಹಾಕೊಂಡು ಓಡಾಡ್ತಾ ಇದೆಯಲ್ಲ ಗೆಂಡೆ. ನನ್ನ ಹೆಸರು ಗೆಂಡೇಸ್ ಕಾಳಾಸ್ ಜೇನ್ಕೊಪ್ಪಾಸ್ ಬಹುರುಲ್ಲಾ ಅಂತ ಬದಲಾಯಿಸ್ಕೊಂಡಿದ್ದೀನಿ. ಆಮೇಲೆ ದುಬೈಗ್ ಮಂತ್ಲಿ ಪಾಸ್ ಮಾಡಿಸಿದ್ರಿಂದ ಅವಾಗ ಅವಾಗ ಹೋಗ್ತಾ ಇರ್ತೀನಲ್ಲ, ಅದಕ್ಕೆ ಯಾಕೆ ಬಟ್ಟೆ ಬದಲಾಯಿಸು ಅಂತ ಅದೇ ಬಟ್ಟೆಲಿ ಇದ್ದೀನಿ. ದುಬೈನಲ್ಲಿ ಏನ್ ಕೆಲಸ ಮಾಡ್ತಿದ್ಯಾ? ಸೀನಿಯರ್ ಕ್ಲೀನಿಂಗ್ ಮ್ಯಾನೇಜರ್ ಆಗಿದ್ದೀನಿ. ಅದೇ ಏರ್ಪೋರ್ಟ್ ಅಲ್ಲಿರೋ ಎಲ್ಲಾ ಟಾಯ್ಲೆಟ್ ಗಳನ್ನ ಕ್ಲೀನಿಂಗ್ ಮಾಡೋ ಮ್ಯಾನೇಜರ್ ನಾನೇ. ಇಲ್ಲಿ ನಿಮ್ಮ ಅಪ್ಪ ಸಂಪಾದನೆ ಮಾಡಿದ ಇಷ್ಟೊಂದು ಆಸ್ತಿ ಇದೆ, ಇಲ್ಲಿ ಸ್ವಾಭಿಮಾನ ಬದುಕೋದ್ ಬಿಟ್ಟು ಅಲ್ಲಿ ಹೋಗಿ ಟಾಯ್ಲೆಟ್ ಕ್ಲೀನ್ ಮಾಡೋದ? ಅಂಕಲ್, ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು 3,000 rupees ಕೊಡ್ತಾರೆ ಟಾಯ್ಲೆಟ್ ಕಟ್ಟಕ್ಕೆ, ಆದ್ರೆ ಜನ ಯಾರು ಬಳಸದೆ ಕೆರೆ ಕಡೆ ಹೋಗ್ತಾರೆ ಎಲ್ಲ. ಆದ್ರೆ ಅಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡಕ್ಕೆ 30,000 rupees ಕೊಡ್ತಾರೆ. ಅದಕ್ಕೆ ನಾನು ಅಲ್ಲೋ ಕೆಲಸ ಮಾಡ್ತಾ ಇದ್ದೀನಿ. ತಾವ್ ಯಾವಾಗ ಫ್ರೀ ಆಗಿದ್ದ ಬನ್ನಿ. ಅವಸರದ ಖಂಡಿತ ಬರ್ತೀನಪ್ಪ. ಖುದ ಆಫೀಸ್. ನನ್ನ ಗಂಡ ಆಗ್ಲಿ ಅಕ್ಕಮುಟ್ಟವನೆ ಪಾಂಡ, ನನ್ನ ಗಂಡನ ಜೀವ ಉಳಿಸು. ಮುರುಡಯ್ಯ, ನಾನ್ ಬಂದಿದ್ದೇನೆ, ಬಗಲ್ ತೆಗಿ, ದುಡುಕ್ಬೇಡ. ಮುರುಡಯ್ಯ, ಕುತ್ಕೋ. ಅಲ್ಲ ಕಣ ಮುರುಡಯ್ಯ, ಅನ್ನ ಕೂಡ ನಿಜವಾದ ರೈತ ಆತ್ಮಹತ್ಯೆ ಮಾಡ್ಕೋತಾನೇನು? ತುಂಬಾ ಸಾಲ ಮಾಡ್ಕೊಂಬಿಟ್ಟಿದೀನಿ ಅಣ್ಣ. ಚಂಡುಗೆಲ್ಲ ಚುಕ್ಕಿ ರೋಗ ಬಂದು ಕೆಜಿಗೆ 5 rupees ಕೇಳ್ತಾರೆ. ಹೊಟ್ಟೆಗೆ ಏನ್ ತಿನ್ಲಿ, ಸಾಲನ ಏನ್ ತೀರಿಸ್ಲಿ ಅಣ್ಣ? ಅದಕ್ಕೆ ಪ್ರಾಣ ಕಳ್ಕೊಂಡ್ರೆ ಮರ್ಯಾದೆ ಉಳಿಯುತ್ತಾ? ಸಾಲ ತೀರುತ್ತಾ? ಬದುಕ್ ತೋರಿಸ್ಬೇಕು ನೋಡು. ಹೊಳೆ ದಂಡೆ ಹತ್ರ ಇರೋ ಹೂವಿನ ಕೊಯ್ಲ ನೀನೇ ಕುಯ್ಕೊ, ಸಾಲ ತೀರೋವ್ರಿಗೂ ನೀನೇ ಕುಯ್ಕೊ, ಆಯ್ತಾ? ನಿಮ್ಮ ಕಾರಣ ಯಾವತ್ತೂ ಮರೆಯಕ್ಕಿಲ್ಲಣ್ಣ. ಇನ್ಯಾವತ್ತು ನಾನು ಸಹಾಯ ಪ್ರಯತ್ನ ಮಾಡಕ್ಕಿಲ್ಲಣ. ಹಾಗೇನಾದ್ರೂ ಪ್ರಯತ್ನ ಮಾಡಿದ್ರೆ ನಿನ್ ರೈತನೂ ಅಲ್ಲ, ನಾ ನಿನ್ ಸ್ನೇಹಿತನೂ ಅಲ್ಲ. ಯಾಕಯ್ಯ, ಆ ಮುರುಡೇನ್ ಹೆಂಡತಿಗಿಂತ ಜಾಸ್ತಿ ಅಳ್ತಾ ಇದೆಯಲ್ಲ, ಏನಾಯ್ತು? ಸಾಲ ಮಾಡಿದ್ದ ತೀರಿಸ್ತೇ ಮಾಡೋಲ್ಲ. ಯೋಚನೆ ಮಾಡ್ಬೇಡ, ಬದುಕಿದಾನೆ, ನಿನ್ ಸಾಲ ತೀರಿಸ್ತಾನೆ. ಉಲಿಕ್ಕಿರಪ್ಪ, ನನ್ ಕಾಪಾಡ್ಬಿಟ್ಟೆ, ನನ್ ಕಾಪಾಡ್ಬಿಟ್ಟೆ. ಏನ್ ಮಾಡಕ್ಕಾಗತ್ತೆ, ರೈತರು ಇರೋದೇ ಹಾಗೆ ರೀ. ಅವ್ರು ಸಾಲ ಮನ್ನಾ ಮಾಡಾಯ್ತು, ಬೆಂಬಲ ಬೆಲೆ ಕೊಟ್ಟಾಯ್ತು, ಕಡೆಗೆ ರಾತ್ರಿ ಅವ್ರ ಮನೆಯಲ್ಲಿ ಮಲಗಿದ್ದು ಎದ್ದು ಬಂದಾಯ್ತು. ಈಗಿನ್ನ ಆ ವಿಧಾನಸೌಧನ ಅವ್ರ ಹೆಸರಿಗೆ ಬರ್ಕೊಡೋದೊಂದು ಬಾಕಿ. ಹಲೋ ಸರ್, ನೀವು ಮೈನಿಂಗ್ ಲೈಸೆನ್ಸ್ ಕೊಡಕ್ಕೆ ಡಿಲೇ ಮಾಡಿದ್ರೆ ನಂಗೆ ತುಂಬಾ ಕಷ್ಟ ಆಗುತ್ತೆ. ವೇ ಶುಡ್ ವಿ ಗೋ? ಅದಕ್ಕೆ ನಾನೇನ್ ಮಾಡಕ್ಕಾಗತ್ರಿ? ನೋಡ್ರಿ, ಅದೆಲ್ಲ ಆಗಲ್ಲ. ಅವ್ರನ್ನ ನಾನೇನು ಕುತ್ತಿಗೆ ಹಿಡಿದು ಊರಿಂದ ಹೊರಗೆ ದಬ್ಲ? ಏನು ಬೇಡ ಸರ್, ನಮ್ಗೆ ಒಬ್ಬ ಎಫಿಷಿಯಂಟ್ ಡಿಸಿನ ಕೊಡಿ. ಅಯ್ಯೋ, ಈಗಿನ ಕಾಲದಲ್ಲಿ ಯಾವ ರೈತ ಡಿಸಿ ಮಾತನ್ನ ಕೇಳ್ತಾನ್ರಿ? ಸರ್, ಐ ಶೋ ಯು ಅನ್ ಏರಿಯಲ್ ವ್ಯೂ ಆಫ್ ದ ವಿಲೇಜ್ ಸರ್. ಈ ಕಿಂಬರ್ ಲೈಟ್ ಪೈಪ್ಸ್ ಎಲ್ಲಿ ಬರ್ತವೆ? ಅದೆಲ್ಲ ನನ್ಗೆ ಅರ್ಥ ಆಗಲ್ರಿ, ಟೈಮೇ ಇಲ್ಲ. ಹಲೋ, ಹೊಸಪೇಟೆ ಇಂದನಾ? ಏನಾಯ್ತ್ರಿ ಆ ಕೆಲಸ? ಹಾ ಹಾ,
ಇದೆಲ್ಲ ಬ್ಯಾಡಿತ್ರಿ. ಎಷ್ಟಿದೆ ಅಯ್ಯೋ, ಇದು ಬಹಳ ಕೆಟ್ಟ ಕಾಲ ರೀ. ಎಲ್ಲೂ ವಿಡಿಯೋ ಕ್ಯಾಮ್ರಾ ಬಚ್ಚಿಟ್ಟಿಲ್ಲ ತಾನೆ? ಆಮೇಲೆ ಊರೆಲ್ಲ ಸಿಡಿ ರಿಲೀಸ್ ಮಾಡ್ಬಿಡ್ತೀರ ನೀವು? ಓ ನೋ, ನಾವಂತ ಚಿಲ್ಲರೆಗಳಲ್ಲ ಸರ್, ವಿ ಆರ್ ಅ ಮಲ್ಟಿನ್ಯಾಷನಲ್ ಕಂಪನಿ. ನಮ್ ಹುಡುಗ ಡಿ ಸಿ ಇದಾನಲ್ಲ, ಏನ್ ಅವನ ಹೆಸರು? ಪ್ರದ್ಯುಮ್ನ. ಏನ್ ಕಷ್ಟದ ಹೆಸರು ಇಟ್ಕೊಂಡಿದ್ದೀರಪ್ಪ, ನಂತರ ಕಲ್ಲೇ ಸಪ್ಪ ಅಂತ ಇಟ್ಕೊಳಕ್ ಆಗ್ಲಿಲ್ಲ. ನೋಡ್ರಿ, ಇವರೆಲ್ಲ ಯು ಎಸ್ ಡಿ ಎಂಪೈರ್ ಅನ್ನೋ ಮಲ್ಟಿನ್ಯಾಷನಲ್ ಕಂಪನಿ ಡೈರೆಕ್ಟರ್ಸ್. 5 ಇಯರ್ಸ್ ಇಂದ ಸ್ಟ್ರಗಲ್ ಮಾಡ್ತಾ ಇದಾರೆ ಒಂದು ಜುಜ್ಬಿ ಮೈನಿಂಗ್ ಲೈಸೆನ್ಸ್ ತಗೊಳಕ್ಕೆ. ಈ ತರ ಎಲ್ಲ ಆದ್ರೆ ನಮ್ ದೇಶದಲ್ಲಿ ಯಾವ ಫಾರಿನರ್ ಇನ್ವೆಸ್ಟ್ ಮಾಡ್ತಾನೆ ಹೇಳಿ? ನೀವು ಮೊದಲು ಜೇನು ಕೊಪ್ಪಕ್ ಹೋಗಿ 2 ದಿವಸ ತಂಗಿ ರೈತರಿಗೆ ಬುದ್ಧಿವಾದ ಹೇಳಿ ಊರು ಕಾಲು ಮಾಡಿಸ್ಬೇಕು. ಆದ್ರೆ ನೋಟಿಸ್ ಗೆ ಎಲ್ಲಾ ಫಾರ್ಮರ್ಸ್ ತುಂಬಾ ಖಾರವಾಗಿ ರಿಪ್ಲೈ ಕೊಟ್ಟಿದ್ದಾರೆ ಸರ್. ಡಬಲ್ ಪರಿಹಾರ ಕೊಡಿಸ್ತೀನಿ ಅಂತ ಹೇಳ್ರಿ, ಕೊಡೋದಕ್ಕೆ ಇವರಿದ್ದಾರೆ, ಕೊಡ್ಸೋದಕ್ ನೀವಿದ್ದೀರಾ? ರೈತರಿಗೇನ್ರಿ ದುಡ್ಡಿನ ಆಸೆ ತೋರಿಸಿದ್ರೆ ನಮ್ ಜಮೀನ್ ತಗೊಳ್ಳಿ ನಮ್ ಜಮೀನ್ ತಗೊಳ್ಳಿ ಅಂತ ಮೇಲ್ ಬಿದ್ದು ಬರ್ತಾರೆ. ನೋಡಿ, ಆ ಊರಲ್ಲಿ ಕುರುಪಯ್ಯ ಅಂತ ನನ್ನ ಶಿಷ್ಯ ಒಬ್ಬ ಇದ್ದಾನೆ, ನೀವು ಅವನ್ನ ಹಿಡ್ಕೊಳ್ಳಿ, ಎಲ್ಲ ಕೆಲಸ ಆಗತ್ತೆ. ಇದೇ ನೋಡಿ ಜನಕೋಪ, ಎಷ್ಟು ಸುಂದರವಾಗಿದೆ ಈ ಊರು, ಈ ನದಿ, ಈ ಬೆಟ್ಟ, ಈ ಕೋಟೆ. ಅಂತಂಡೇ ಮಾಡ್ರ, ಆ ಕೋಟೆ ಸುಮ್ಮನೆ ನಿಂತ್ಕೊಂಡೇ ಇರ್ತದೆ, ಆ ಬೆಟ್ಟ ಬಿದ್ಕೊಂಡೇ ಇರ್ತದೆ, ಈ ನದಿ ಅರಿತ್ಲೇ ಇರ್ತದೆ. ಮಾರ್ಕೆಟ್ ವ್ಯಾಲ್ಯೂಗಿಂತ ಡಬಲ್ ಕೊಡ್ಸೋಣ, ಆದ್ರೆ ಎಲ್ಲಾರ ಭೂಮಿಗೆ ಕೊಡ್ಸೋ ಜವಾಬ್ದಾರಿ ನಿಮ್ದು. ಅಂದ್ರೆ ನೆಲ ಹಿಡ್ಕೊಂಡ್ ಕೆಲಸ ಮಾಡ್ಬೇಕು ಅನ್ನಿ. ನೆಲ ಹಿಡ್ಕ ಅಂದ್ರೆ? ಏ, ಈ ತಲೆ ಹಿಡ್ಕ ಇಲ್ವಾ, ಹಂಗೆ ನೆಲ ಹಿಡ್ಕ. ಅವ್ರು ತಲೆ ಹಿಡಿತಾರೆ, ನಾವು ನೆಲ ಹಿಡಿತೇವೆ. ಎಸ್ಟಿ ಎಂಪೈರ್ ಅನ್ನೋ ಒಂದು ಫಾರಿನ್ ಕಂಪನಿಗೆ ಮೈನಿಂಗ್ ಲೈಸೆನ್ಸ್ ಕೊಟ್ಟಿದೆ. ಅವ್ರು ಬಂದು ಇಲ್ಲಿ ಮೈನಿಂಗ್ ಶುರು ಮಾಡ್ತಾರೆ. ಸರ್, ಮೈನಿಂಗ್ ಅಂದ್ರೆ ಗಣಿಗಾರಿಕೆ ಸರ್. ಹಾ, ಅಂದ್ರೆ ಅವ್ರ ಈ ಜಾಗದಲ್ಲಿ ಗಣಿಗಾರಿಕೆ ಶುರು ಮಾಡ್ತಾರೆ. ನೀವೆಲ್ಲ ಈ ಜಾಗ ಬಿಟ್ಟು ಹೋಗ್ಬೇಕಾಗುತ್ತೆ. ಐ ಆಮ್ ವಾಟ್ ಇಸ್ ಸ್ಪೀಕಿಂಗ್, ನಮ್ಮ ವಿಲೇಜಸ್ ಒಪ್ಪಿಗೆಯಲ್ಲಿ ಹೆಂಗ್ರಿ ಪರ್ಮಿಷನ್ ಕೊಡ್ರಿ ನೀವು? ವೆರಿ ಬ್ಯಾಡ್, ವೆರಿ ಬ್ಯಾಡ್. ತಡ್ಕೊಳ್ಳಾರ್ದವನು ಹಿಡ್ಕೊಂಡ್ ಸತ್ತಂತೆ. ತಡ್ಕೊಳ್ರಪ್ಪ, ತಡ್ಕೊಳ್ರ, ಅವ್ರಿನ್ನು ಮುಗಿಸೇ ಇಲ್ಲ. ಸರ್, ನೀವ್ ಹೇಳಿ ಸರ್. ಹೇಳಿ. ನಿಮ್ಮನ್ನ ಬರೀ ಕೈಯಲ್ಲಿ ಕಳ್ಸಲ್ಲ, ಸರ್ಕಾರ ಪರಿಹಾರ ಕೊಡುತ್ತೆ. ಇಲ್ಲಿ ಗಣಿಗಾರಿಕೆ ಶುರು ಆದ್ಮೇಲೆ ನಿಮ್ ಯುವಕರಿಗೆಲ್ಲ ಕೆಲಸ ಕೊಡುತ್ತೆ, ಆಸ್ಪತ್ರೆ, ಆಂಬ್ಯುಲೆನ್ಸ್ ಇವೆಲ್ಲ ಸೌಲಭ್ಯಗಳನ್ನು ಕೊಡುತ್ತೆ. ಇಲ್ಲಿಂದ 20 ಕಿಲೋಮೀಟರ್ ಆಚೆ ನಿಮ್ಗೆಲ್ಲ ಮನೆ ಕಟ್ಟಿಸ್ಕೊಡುತ್ತೆ. ಒಂದ್ ಎಕರೆಗೆ ಎಷ್ಟು ಸರ್? ಇಲ್ಲಿನ ಲ್ಯಾಂಡ್ ವ್ಯಾಲ್ಯೂ 25,000 ಇದೆ ಒಂದ್ ಎಕರೆಗೆ. ಆದ್ರೆ ನಾನು ನಿಮ್ಗೆ 50,000 ಶಿಫಾರಸ್ ಮಾಡಿದ್ದೀನಿ. ಕೇಳಿಸ್ಕೊಂಡ್ರಪ್ಪ, ಕೇಳಿಸ್ಕೊಂಡ್ರ, ತಿಳ್ಕೊಳ್ಳದೆ ಮಾತಾಡ್ತೀರಪ್ಪ. ಏ, ಕೈ ತುಂಬಾ ದುಡ್ಡು ತಗೊಂಡು ಮದ್ವೆ ಹಬ್ಬ ಸೋಬನ್ವ ಮಾಡಿ, ಈಗ ನಮ್ ಶೀರ ಅವನಿಗೆ ವಯಸ್ಸಿಗೆ ಬಂದ್ ಮಗಳವಳಪ್ಪ. ಏ, ದುಡ್ಡು ತಗೊಂಡು ಪ್ಯಾಟೆಗೆ ಹೋಗಿ ಸೆಟ್ಲ್ ಆಗೋದ್ ಬಿಟ್ಬಿಟ್ಟು. ಅಲ್ಲ, ನಮ್ಮ ಊರ್ಗೊಂದ್ ಸೇತುವೆ ಬೇಕು ಅಂತ ಹೂವಣ್ಣ 1,000 ಅರ್ಜಿ ಬರ್ದ ಕೊಟ್ಟಿದ್ದನ್ನೆಲ್ಲ ನಿಮ್ ಹೊಂಡ್ ಕೆಳಗಡೆ ಹಾಕೊಂಡ್ ಕುಂತ್ಕೊಂಡ್ಬಿಟ್ರಿ, ಈಗ ಗಣಿಗಾರಿಕೆ ಕಿಸಿಯಕ್ ಬಂದಿದ್ದೀರಾ? ಮಳೆ ಬಂದಾಗ ಪ್ರವಾಹದಲ್ಲಿ ಎಷ್ಟು ಜನ ಜಾನುವಾರು ಕೊಚ್ಕೊಂಡು ಹೋದ್ವೋ ಆ ದೇವ್ರೇ ಬಲ್ಲ. ಊರ್ಗೊಂದು ಆಸ್ಪತ್ರೆ ಇಲ್ಲ, ಎಷ್ಟೊಂದ್ ಜನ ಹೆಂಗಸರಿಗೆ ನದಿ ದಾಟುವಾಗ ದೋಣಿಲೇ ಹೆರಿಗೆ ಆಗೋಗೈತೆ. ಊರ್ಗ್ ಸೌಲಭ್ಯ ಕೊಡೋದ್ ಬಿಟ್ಟು ಊರ್ನೇ ಬಿಟ್ಟು ಹೋಗುವಂತಿರಲ್ಲ. ನೀವೇ ಇರಲ್ಲ ಅಂದ್ಮೇಲೆ ನಿಮ್ಗೆ ಸೌಲಭ್ಯಗಳು ಯಾಕ್ಬೇಕು? ಸರ್ಕಾರ ಆ ಫಾರಿನ್ ಕಂಪನಿಗೆ ನಿಮ್ಮ ಹಳ್ಳಿ, ಜಮೀನು, ಈ ಗುಡ್ಡ, 10 ಮೈಲಿ ಉದ್ದದ ನದಿ ಎಲ್ಲಾನು ಮಾರ್ಬಿಟ್ಟಿದೆ. ಯಾರನ್ನ ಕೇಳಿ ಮಾರದ್ರಿ? ನದಿ ನಮ್ಮ ತಾಯಿ ಇದ್ದಾಗೆ ನಮ್ಮ ತಾಯಿನ ಮಾರಾಟ ಮಾಡಕ್ ಹೊರಟಿದ್ದೀರಾ? ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ಈ ಜಮೀನ ಯಾರು ಅಪ್ಪಂದು ಅಂತ ತಿಳ್ಕೊಂಡು ನೀವು ಮಾರಕ್ ಹೊರಟಿದ್ದೀರಾ? ನಮ್ಮನ್ನ ಒಂದ್ ಮಾತು ಕೇಳಿದ್ರ, ನೀವು ನೋಟಿಸ್ ಕೊಟ್ಬಿಟ್ಟು ಊರ್ ಬಿಟ್ಟು ಹೋಗು ಅಂತ ಹೇಳ ತಕ್ಷಣ ಹೊರಟ್ಬಿಡ್ಬೇಕಾ? ಏರ್ ಕಂಡೀಷನ್ ಬಂಗಲೆ ಕೂತ್ಕೊಂಡು ಲಂಚ ತಗೊಂಡು ಯಾವ್ದೋ ಪರದೇಶಿ ಕಂಪ್ನಿಗೆ ನಮ್ಮ ಹಳ್ಳಿನ ಪರಭಾರ ಮಾಡಕ್ ಹೊರಟಿದ್ದಿರಲ್ಲ, ಏನ್ರಿ ಅಧಿಕಾರ ಇದೆ ನಿಮ್ಗೆ? ನಿಮ್ಗೇನ್ ಹಕ್ಕಿದೆ? ಈ ಹಳ್ಳಿ ನಮಗ್ ಮಾತ್ರ ಸೇರಿದ್ದಲ್ಲ, ಇಲ್ಲಿ ಬದುಕಿರೋ ಪ್ರಾಣಿ, ಹಾರಾಡೋ ಪಕ್ಷಿ, ಒಂದೊಂದು ಚಿಟ್ಟೆಗೂ ಸೇರ್ಬೇಕಾಗಿತ್ತು. ಮೊದಲು ಅದ್ರ ಪರ್ಮಿಷನ್ ತಗೊಂಬನ್ನಿ ನೀವು. ಭೂಮಿ ಮೇಲಿರೋ 1 ಅಡಿ ಮಣ್ಣು ಮಾತ್ರ ರೈತನ್ ಸೇರಿದ್ದು ಅನ್ನೋದೆ ಕಾನೂನು. ಅದ್ರ ಕೆಳಗಡೆ ಇರೋ ನಿಧಿ, ನಿಕ್ಷೇಪ ಎಲ್ಲ ಸರ್ಕಾರ ಸೊತ್ತು ಅಂತ ಗೊತ್ತು ತಾನೆ? ಗೊತ್ತು. ಒಂದ್ ಕೆಲಸ ಮಾಡಿ,
ನಮಗೆ ಮೇಲ್ಗಡೆ ಇರೋ ಒಂದಡಿ ಮಣ್ಣು ಸಾಕು, ಅದನ್ನ ಮುಟ್ಟದೆ ಕೆಳಗಡೆ ಇರೋ ನಿಮ್ಮ ನಿಧಿ ನಿಕ್ಷೇಪ ನೀವು ಎತ್ಕೊಂಡು ಹೋಗಿ. ಆಗತ್ತಾ? ಆಗತ್ತೇನ್ರಿ ನಿಮ್ಮ ಕೈಲಿ? ಈ ಮಣ್ಣಲ್ಲಿ 20 ಜಾತಿ ಹೂಗಳನ್ನ ಬೆಳಿತೀವಿ. ಜಗತ್ತಿನ ಬೇರೆ ಯಾವ ಭಾಗದಲ್ಲೂ ಬೆಳೆಯಕ್ಕಾಗೋದಿಲ್ಲ, ಯಾಕೆಂದ್ರೆ ಈ ಮಣ್ಣಿಗೆ ಅಂಥ ವಿಶೇಷವಾದ ಗುಣ ಇದೆ. ಅಂಥ ಮಣ್ಣನ್ನ ಬಗೆದು ಅಪರೂಪವಾದ ಹೂವಿನ ತಳಿಗಳನ್ನೇ ನಾಶ ಮಾಡ್ತೀರಾ? ಹೂವ ಮರಕ್ಕೆ ಹೋದ್ರೆ ಕೆಜಿಗೆ 20 ರೂಪಾಯಿ ಕೇಳ್ತಾರೆ, ಅದರಲ್ಲೂ 5 ರೂಪಾಯಿ ಕಮಿಷನ್. ರೇಟೇ ಸಿಗಕ್ಕಿಲ್ಲ, ಎಲ್ಲ ರಸ್ತೆಗೆ ಸುರಿದು ಬರ್ತೀವಿ. ನಮ್ಮ ಭೂಮಿನ ಕೊಡ್ತೀವಿ ಅಂದ್ರೆ ಯಾರು ತಗೊಳ್ಳೋದಿಲ್ಲ. ಅಂಥದ್ರಲ್ಲಿ 1 ಎಕರೆಗೆ ಅವರು 50,000 ಕೊಡ್ತೀವಿ ಅಂತಂದ್ರೆ ತಗೊಳ್ಳೋದು ಜಾಣತನ ವಲೂರ. ಈ ಹಳ್ಳಿಲಿ ಏನಿದೆ ಅಂತ ಬಡ್ಕೊಂಡು ಸಾಯ್ತೀರಾ? ನಮ್ ಕೃಪಯ್ಯ ಹೇಳೋದೇ ಸರಿ. ನೋಡ್ರಪ್ಪ, ಎಲ್ರು ಯೋಚನೆ ಮಾಡಿ, ನಾವು ಭೂಮಿನ ಕೊಡೋದಿಲ್ಲ ಅಂದ್ರೆ ಬಿಡೋದಿಲ್ಲ ಕಿತ್ಕತ್ತಾರೆ. ಅಂತದಾಗೆ ನಾವೇ ಒಳ್ಳೆ ರೀತಿಲಿ ಅವ್ರಿಗೆ ನಮ್ಮ ಭೂಮಿನ ಕೊಟ್ಬಿಟ್ಟು ಅವ್ರು ಕೊಡೋ ಪರಿಹಾರ ತಕ್ಕೊಂಡು ಬುದ್ಧಿವಂತರಾಗಿ ನಾವು ಬೇರೆ ಕಡೆ ಬದುಕೋದು ಒಳ್ಳೆ ಅಲ್ಲ. ಊರು ಉಳಿಸ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡಿದೆ. ಎಂಜಿಲ್ ಕಾಸಿಗೆ ಭೂಮಿನ ಮಾರಿ ಓಡೋಗೋದಕ್ಕೆ ತಯಾರಾಗಿದೆಯಲ್ಲ, ನೀನು ಒಬ್ಬ ಮುಖಂಡನ. ಛೇ, ಬಡ್ಡಿಗೆ ದುಡ್ಡು ಕೊಟ್ಬಿಟ್ಟು ಜಮೀನೆಲ್ಲ ನಿನ್ನ ಹೆಸರು ಬರೆಸ್ಕೊಂಡ್ಬಿಟ್ಟು ಬಡವರ ರಕ್ತ ಹೀರಿ ಕೊಬ್ಬಿರೋ ನಿನ್ಗೆ ಮೊನ್ನೆ ಮುರುಡಿಯ ಯಾಕೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟ ಅಂತ ಗೊತ್ತಾ? ಸರ್ಕಾರ ಜೊತೆಗೆ ಹೋಗಿ ನೀನು ದಲ್ಲಾಳಿ ಕೆಲಸ ಮಾಡ್ತಿದ್ಯಲ್ಲ, ಥತ್, ನಾಚಿಕೆ ಆಗಲ್ಲ ನಿಂಗೆ? ನಿಧಿ ಐತೆ ನಿಧಿ ಐತೆ ಅಂತಾರೆ, ಭೂಮಿಲಿ ಯಾವ ಜಾಗದಲ್ಲಿ ಎಲ್ಲೈತೆ ಅಂತ ಯಾರು ಹೇಳ್ತಾ ಇಲ್ಲ. ಆಕ್ಚುಲಿ ನಿಧಿ ಅಲ್ಲಪ್ಪ ಅದು, ನದಿ. ಯಾವಾಗ ಏನ್ ಮಾತಾಡ್ತೀನೋ ಬೆಳ್ಳಿನೋ ಇರ್ಬೇಕು ಹಂಗಂತೀಯ? ಡಿಸಿ ಸಾಹೇಬ್ರೆ, ಹೋಗಿ ನಿಮ್ಮ ಸರ್ಕಾರಕ್ಕೆ ಹೇಳಿ, ಜೇನುಕೊಪ್ಪ ಜನ ಪ್ರಾಣ ಬೇಕಾದ್ರೂ ಕೊಡ್ತಾರೆ, ಆದ್ರೆ ಒಂದಿಂಚು ಭೂಮಿ ಕೊಡೋದಿಲ್ಲ ಅಂತ. ಇದು ಓಯ ಅವರು ಒಬ್ಬರ ಅಭಿಪ್ರಾಯನೋ ಅಥವಾ ನಿಮ್ ಎಲ್ಲರ ಅಭಿಪ್ರಾಯನೋ? ಸರ್, ನೀವು ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್. ನೀವು ನೋಡ್ರಪ್ಪ, ಸರ್ಕಾರದ ಮಾತಿಗೆ ತಲೆಬಾಗಿ ನಿಮ್ಮ ಜಮೀನ್ ಅವ್ರಿಗೆ ಬರ್ಕೊಟ್ಟು ಅವ್ರು ಕೂಡ ಪರಿಹಾರ ಈಸ್ಕೊಂಡು ಸುಖವಾಗಿರ್ಬೇಕು ಅನ್ನೋರು ನನ್ನ ಜೊತೆ ಬನ್ನಿ ಬರ್ರಿ. ಯಾರು ಗೊಡ್ಡು ಬೆದರಿಕೆಗೂ ಹೆದರ್ಕೊಳ್ಳದೆ ನಮ್ಮ ಭೂಮಿನ ಉಳಿಸ್ಕೊಳ್ಳೋದಿಕ್ಕೆ ಕೊನೆವರೆಗೂ ಹೋರಾಟ ಮಾಡ್ತೀವಿ ಅನ್ನೋರು ನನ್ನ ಜೊತೆ ಬನ್ನಿ. ದುಡ್ಡು ಬೇಕು ಅನ್ನೋರು ನನ್ನ ಜೊತೆಗೆ ಬನ್ನಿ. ಜಗತ್ತಿನ ಹಿಂದೆ 1,000 ಜನ ಹೋಗೋದು ಇತಿಹಾಸ ಅಲ್ಲ, ಒಬ್ಬ ವ್ಯಕ್ತಿ ಹಿಂದೆ ಇಡೀ ಜಗತ್ತು ಬರೋದು ಇತಿಹಾಸ. ಅಂತಹ ಇತಿಹಾಸ ಸೃಷ್ಟಿ ಮಾಡೋದ್ರಲ್ಲಿ ನನಗೆ ನಂಬಿಕೆ. ದೆವ್ವಗೆ ಬಂದು ಎದ್ರಕೊಳ್ಳಲ್ಲ, ಸುಮ್ನೆ ಕೇಳಿದೆ ಅಷ್ಟೇ. ದೆವ್ವ ಆದ್ರೆ ನಾನು ಎದ್ರಕೊಳ್ಳಕಿಲ್ಲ. ಯು ಮೀನ್ ದೆವ್ವ? ಐ ಡೋಂಟ್ ಕೇರ್ ಸರ್. ಶಬ್ದನ ಕೇಳಿಸ್ಲಪ್ಪ. ಐ ಡೋಂಟ್ ಕೇರ್ ಐ ಸರ್. ಹೋಯ್ತಾರ ಇಬ್ರು ಒಂದ ಮಾಡ್ಕೊಂಡ್ ಬರ್ತೀವಿ. ಎಲ್ಲ ಹೋಗ್ತಿದಿರೋ ಊರಿದ್ಲ ಕಡೆ ಐತೆ. ಭೂತ ಅಂದ್ರೆ ನಿಂಗ್ ಬೈವ? ದೆವ್ವ ಭೂತ ಪಿಶಾಚಿ ಎಲ್ಲ ಬರೀ ಉಲ್ಟಾ ಕಟ್ರು. ಏನ್ ಬುಲ್ಡೆ?
ಈ ನದಿ ಹೆಸರು ಕರ್ಮ ನಾಶಿನಿ ಅಂತ. ಯಾರಿಗನ ಮಾರ್ಬಿಟ್ರೆ ಕರ್ಮ ಕಳ್ಕೊಂಡಂಗೆ. ನಿಮ್ ಕಾರು ಆ ಸೇತುವೆ ಮೇಲೆ ಬರ್ತಲ್ಲ ಹಂಗ ಬಂದ್ರೆ 12 ಮೈಲಿ ಸಾ. ಏನ್ ಸಾ, ನಮ್ಮೂರಿಗೆ ದೋಣಿ ಮೇಲೆ ಬಂದ್ರೆ ಒಂದೇ ಮೈಲಿ. ಏ ನಿಂಗೆ ರೈಟ್ ಲೆಕ್ಕಿಲ್ಲ, ಅವ್ವ ಹಿಂಗ್ ರೈಟ್ ಹ್ಯಾಂಡ ಕಾಮ್ರ ಹಾಕ್ಬಿಡ್ತೀನಿ. ಏ ತಿಳ್ಕೊಂಡ್ರೆ ಅವನ್ಗೆ ನಾಟಕದಲ್ಲಿ ಪಾಲ್ಟ್ ಮಾಡ ಹುಚ್ಚು. ರಾಣಿ ಪಾಲ್ಟ್ ಕೊಟ್ಟು ಸೊಂಟದ ಮೇಲೆ ಕುಂಡ್ರಸ್ಕೊಂಡು ಹಂಗೆ ಎತ್ಕೊಳಕ್ ಸಿಂಹಾಸನ ಮೇಲೆ ಕುಣಿಸ್ಬಿಟ್ಟು ಪರ್ದೆನ ಎತ್ತಾ ಇದ್ವಿ. ಸೀನ್ ಮುಗಿದ್ಮೇಲೆ ಪರ್ದೆನ ಇಳಿಸ್ಬಿಟ್ಟು ಹಂಗೆ ಎತ್ಕೊಬತ್ತಾ ಇದ್ವಿ. ಅದಕ್ಕೆ ಅವ್ರಿಗೆ ಕುಟ್ರಾಡಿ ಕುಟ್ರಾಡಿ ಇದ್ವಿ. ಅಯ್ಯೋ ಮಾಡ್ಬಿಡ ಸರ್, ನಮ್ ಕಡೆ ತ್ಯಾವ ಜಾಸ್ತಿ ಜಾರಿ ಬಿದ್ದಿರೋ ಹುಸಾರು. ಹೂವಿನ ಲೆಕ್ಕ ಕಿಕ್ಕಬೇಡಿ ಸರ್, ಒಟ್ಟಿನಲ್ಲಿ ನಿಮ್ಮ ನೆಲ ಹಿಡ್ಕೊಡೋ ಜವಾಬ್ದಾರಿ ನಾನು. ನಂಗನ್ಸತ್ತೆ ಆ ಡಿಸಿ ಫೋನ್ನ ಬೇಕಂತಾನೆ ಬಿಟ್ಟೋಗಿದ್ದಾನೆ. ಯಾಕೆ? ಮಳ್ಳಿ, ನಿನ್ ಅಕ್ಕ ಆಗಿದ್ರು ಲವ್ ಮ್ಯಾಟ್ರಲ್ ನಾನೇ ಸೀನಿಯರ್. ಇನ್ 3 ಸೆಕೆಂಡ್ ಅಲ್ಲಿ ಆ ಡಿಸಿ ಫೋನ್ ಮಾಡ್ತಾನೆ ನೋಡು. 1 2 3. ಹಲೋ, ನಾನು ಡಿಸಿ ಪ್ರದ್ಯುಮ್ನ ಮಾತಾಡ್ತಿರೋದು. ನಿಮ್ ಸೆಲ್ ದೋಣಿಲೆ ಬಿಟ್ಬಿಟ್ಟಿದ್ರಿ, ಹ್ಯಾಕ್ ತಲುಪಿಸೋದು? ನಿನ್ನ ತಾನೇ ಇರ್ಲಿ, ನಾನೇ ಬಂದು ತಗೊಳ್ತೀನಿ. ನಿನ್ನ ಲೀಶರ್ ಟೈಮ್ ಯಾವಾಗ? ನಮ್ ಕಾಲೇಜ್ ಮುಗಿಯೋದು 4 ಗಂಟೆಗೆ, 6 ಗಂಟೆಗೆ ಬಸ್ ಇರೋದು. ಅಂದ್ರೆ 2 hours ಟೈಮ್ ಇದೆ ಅಂತ ಆಯ್ತು. ಇವತ್ತು 4 o'clock ನಿಮ್ ಕಾಲೇಜ್ ಗೇಟ್ ಮುಂದೆ ನಾನು ಹಾಜರ್. ಓಕೆ, ನಾನು ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ನಂದು ಹೀಗೆ ಶುರುವಾಗಿದ್ದು. ಅವ್ನ ಕ್ಯಾಮ್ರಾ ಬಿಟ್ಟೋದಾ, ಇವನ್ ಸೆಲ್ ಫೋನ್ ಬಿಟ್ಟೋದಾ? ನೀನೇ ಲಕ್ಕಿ ಕಣೆ, ಒಂದ್ ಜುಜ್ಬಿ ಸ್ಮೈಲ್ ನಲ್ಲಿ ಡಿಸಿನೇ ಬುಟ್ಟಿಗೆ ಹಾಕೊಂಡೆ. ಸುಮ್ಮನೆ ಇರ, ನೀನ್ ತುಂಬಾ ಒಳ್ಳೆಯವಳು. ಆದ್ರೆ ನಿಮ್ ತಂದೆ ಮಾತ್ರ ಬಹಳ ಅಟ್ಮಾರಿ. ನನ್ ತಂದೆ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ನೋ, ಇಟ್ಸ್ ಓಕೆ. ಈ ಮೊಬೈಲ್ ನಿನ್ನ ಹತ್ರನೇ ಇರ್ಲಿ, ನಾನು ಆಗಾಗ ಕಾಲ್ ಮಾಡ್ತಾ ಇರ್ತೀನಿ. ಆಗಾಗ ಕಾಲೇಜ್ ಹತ್ರನು ಬರ್ತಾ ಇರ್ತೀನಿ. ಇಟ್ಸ್ ಓಕೆ. ಈ ಫೋಟೋಲಿ ತುಂಬಾ ಮುದ್ದ ಕಾಣ್ತೀರ. ನೀನು ಅಷ್ಟೇ, ತುಂಬಾ ಸುಂದರವಾಗಿದೀಯ. ಕನಕ, ನಮಗ್ ಮದುವೆ ಆಗಿ ಇವತ್ತು 25 ವರ್ಷ ಆಯ್ತು. ಅದಕ್ಕೆ ಮಕ್ಕಳು ಶುಭಾಶಯ ಹೇಳ್ತಿದ್ದಾರೆ. 25 ವರ್ಷ ಮೊನ್ನೆ ಮೊನ್ನೆ ಮದುವೆ ಆದಂಗೈತೆ. ನಾವಿಬ್ರು ರಾತ್ರಿನೇ ರೆಡಿ ಮಾಡಿದ್ವಿ. ಕನಕ, ಒಂದ್ ಥ್ಯಾಂಕ್ಸ್ ಹೇಳು. ಹಂಗಂದ್ರೆ ನಮ್ಗೋಸ್ಕರ ಮಕ್ಕಳು ಇಷ್ಟೆಲ್ಲ ಅಲಂಕಾರ ಮಾಡಿದಾರಲ್ಲ, ಅವ್ರಿಗೆ ಹೀಗ್ ಮಾಡಮ್ಮ ಸಾಕು. ಎತ್ ಮಕ್ಕಳಿಗೆ ಯಾರಾದ್ರೂ ನಮಸ್ಕಾರ ಮಾಡ್ತಾರ? ಬನ್ನಿ ಕುಂದ್ಕಳಿ, ನಮಸ್ಕಾರ ಮಾಡ್ಬೇಕಾಗಿರೋದು ನಿಮ್ಗೆ. ನಂಗ ಆಶೀರ್ವಾದ ಮಾಡಿ. ಏನು ಆಶೀರ್ವಾದ ಮಾಡಿ, ನೀನೇ ಹೇಳ. ಮುತ್ತೈದೆಯಾಗೆ ಬಾಳಿ, ಮುತ್ತೈದೆಯಾಗೆ ಸಾಯಿ ಅಂತ ಆಶೀರ್ವಾದ ಮಾಡಿ. ಒಳ್ಳೆ ದಿವಸ, ಸಾಯೋ ಮಾತಾಡ್ತೀಯ. ಇವತ್ತಿಂಗೇನ್ ಬೇಕು ಹೇಳ. ಆಹಾ, ಒಂದ್ ಚಿಟ್ಟೆ ಹಿಡ್ಕೊಂಡ್ ಬನ್ನಿ ಅಂತ ಹೇಳಿ, ಎಷ್ಟು ವರ್ಷ ಆಯ್ತು? ಅದೊಂದು ಬಿಟ್ಟು ಬೇರೆ ಏನಾದ್ರೂ ಕೇಳಿದ್ರೆ ಚೆನ್ನಾಗಿರುತ್ತೆ. ಅಯ್ಯೋ
ಕೇಳಿದೆ ನೀನು ನೋಡಿದ್ಯಾ, ನಿನಗೋಸ್ಕರ ಎಷ್ಟೊಂದು ಚಿಟ್ಟೆ ತರಿಸಿದೀನಿ ನಾನು. ಚಿಟ್ಟೆ ಹಿಡಿಯೋದು ಎಷ್ಟು ಕಷ್ಟ ಅಂತ ಗೊತ್ತಾಯ್ತಾ? ಬಹುಶಃ ಚಿಟ್ಟೆಗಳಿಗೆ ನಿನ್ನ ಆಸೆ ಏನು ಅಂತ ಗೊತ್ತಾಗಿರ್ಬೇಕು. ಅದಕ್ಕೆ ಅದು ತನಾಗೇ ನಿನ್ನ ಹತ್ರ ಬಂತು, ಹಾಗೇ ಹೊರಟೋಯ್ತು. ಚಿಟ್ಟೆ ಸಿಗಲಿಲ್ಲವೆಂದು ಚಿಂತಿಸಬೇಡಿ ಮಹಾರಾಣಿ. ಈ ಮಹಾರಾಜರು ಆದಷ್ಟು ಬೇಗ ನಿಮ್ಮ ಆಸೆಯನ್ನು ಪೂರೈಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಾರೆ. ಜೋಡಗಟ್ಟೆ ಜಾತ್ರೆಯಲ್ಲಿ ಮಾದೇವಣ್ಣ ಸಿಕ್ಕಿತ್ತು, ಅದೇನೋ ಒಂದು ವಾರದಿಂದ ಟ್ರೈ ಮಾಡ್ತಾರೆ, ನಿಮ್ ಫೋನ್ ಏನೋ ಡೆಡ್ ಆಗ್ಬಿಡದಂತಲ್ಲ. ನಮ್ಮ ಹಳ್ಳಿಗಳ ವಿಷಯ ಏನ್ ಹೇಳಿ, ಕಂಬ ಇರುತ್ತೆ ಕರೆಂಟ್ ಇರಲ್ಲ, ಆಸ್ಪತ್ರೆ ಇರುತ್ತೆ ಡಾಕ್ಟರ್ ಇರಲ್ಲ, ಸ್ಕೂಲ್ ಇರುತ್ತೆ ಮೇಸ್ಟ್ ಇರಲ್ಲ. ನಮ್ಮ ಲೀಡರ್ಗಳಿಗೆ ನಮ್ಮ ಹಳ್ಳಿ ನೆನಪಾಗೋದು ಯಾವಾಗ ಗೊತ್ತಾ? ಎಲೆಕ್ಷನ್ ಟೈಮ್ನಲ್ಲಿ. ಅದ್ ಸರಿ, ಏನಂತೆ ಮಾದೇವಣ್ಣಂಗೆ? ಅದೇ, ಅವ್ರ ಮಗ ಮಂಜಣ್ಣಂದು ನಿಮ್ ಮಗಳು ಸಂಕಿದು ಮದ್ವೆ ವಿಷಯ ಮಾತಾಡ್ಬೇಕು ಅಂತಿದ್ರು. ಅವ್ರ ಮಗ ಮಂಜಣ್ಣ ನಾನು ಒಟ್ಟಿಗೆ ಬಿ ಎ ಫಿಲ್ ಆಗಿದ್ದು, ಒಳ್ಳೆ ಹುಡುಗ, ಟ್ರಾಕ್ಟರ್ ಸಖತ್ತ ಓಡಿಸ್ತಾರಕ್ಕ. ಒಳ್ಳೆ ಸುದ್ದಿ ಹೇಳಿದ್ಯಪ್ಪ. ಮಲ್ಲಿಕಾ, ಊಟಕ್ಕೆ ಎಲೆ ಹಾಕು. ಅಯ್ಯೋ ಬ್ಯಾಡಿತ್ತು. ಇರ್ಲಿ, ನಿಮ್ ಕಂಪ್ನಿ ಕೂಡ ಕೂಟ ಮಾಡ್ತೀನಿ. ಊರು ಉಸಾಬರಿ ಎಲ್ಲ ಬಿಟ್ಟು ಮೊದ್ಲು ಹೋಗಿ ಮಾತುಕತೆ ಎಲ್ಲ ಮುಗಿಸ್ಕೊಂಡ್ ಬನ್ನಿ. ಚೆನ್ನಾಗಿ ಹೂ ಬೆಳಿತಾರೆ, ಒಳ್ಳೆ ಮನತನ. ವಿಚಾರ ಮಾಡೋಣ. Thank you.
ನನ್ನ ತಡಿಬೇಡ, ನನ್ನ ದಾರಿ ನಾನು ನೋಡ್ಕೊಂಡಿದ್ದೀನಿ, ನಾನು ಹೋಗೋದಕ್ಕೆ ಅವಕಾಶ ಮಾಡಿಕೊಡು. ನನ್ನ ಸುಖ ಕಟ್ಟಿ ಬರಬೇಡ, ಈ ಕೊಂಪೆಲ್ಲ ಕೊಳಿಲಾರೆ ನನ್ನ ಭವಿಷ್ಯಕ್ಕೆ ಕಲ್ಲು ಹಾಕ್ಬಿಡಪ್ಪ. ಪ್ಲೀಸ್ ಅಪ್ಪ, ಪ್ಲೀಸ್ ನನ್ನ ಬಿಟ್ಬಿಡು, ನಾನು ಹೋಗಲೇಬೇಕು. ಪ್ಲೀಸ್ ಪ್ರೀತಿಸ್ತಾ ಇದ್ದೀವಿ, ಮದುವೆ ಆಗ್ಬೇಕು ಅನ್ಕೊಂಡಿದೀವಿ. ಅಪ್ಪ ಇವ್ರು ತುಂಬಾ ಒಳ್ಳೆಯವ್ರಪ್ಪ. ಅವ್ರು ಎಷ್ಟು ಒಳ್ಳೆಯವ್ರು ಅಂತ ನನಗ್ ಚೆನ್ನಾಗ್ ಗೊತ್ತು. ಊರೊಳಗ್ ಬರೋಕ್ ಹೆದರ್ಕೊಂಡು ಪಾಪ ನದಿ ದಂಡೆಲ್ಲೇ ಕಾಯ್ತಾ ಇದ್ದಾರೆ. ನಾನು ಇವ್ರಿಗೆ ಮನ್ಸು ಕೊಟ್ಟಿದ್ದೀನಪ್ಪ. ನನಗೂ ಇವಳನ್ನ ಬಿಟ್ಟಿರೋಕ್ ಶಕ್ತಿ ಇಲ್ಲ, ನಾನು ಅವಳನ್ನ ಚೆನ್ನಾಗಿ ನೋಡ್ಕೊಂತೀನಿ. ದಯವಿಟ್ಟು ನನ್ನ ನಂಬಿ, ನಾವು ಮದುವೆ ಆಗೋಕ್ಕೆ ಅನುಮತಿ ಕೊಡಿ. ನನ್ನ ಅನುಮತಿ ಆಗಿರಲಿ, ಇದಕ್ಕೆ ಸಂಪೂರ್ಣವಾಗಿ ನಿಮ್ಮ ಮನಸ್ಸಾಕ್ಷಿ ಒಪ್ಪಿಗೆ ಇದೆಯಾ? ಹಾಗಿದ್ರೆ ನನ್ನ ಅನುಮತಿ ಅವಶ್ಯಕತೆ ನಿಮಗಿಲ್ಲ. ನನ್ನ ಮಗಳ ಮನಸ್ಸನ್ನ ಗೆದ್ದಿರಬಹುದು, ಆದರೆ ನನ್ನ ನನ್ನ ಹಳ್ಳಿನ ಈ ಜನ್ಮದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಬನ್ನಿ, ಈ ಮನೆಯಲ್ಲಿ ಯಾರು ಯಾವಾಗ ಬೇಕಾದ್ರೂ ಹೋಗ್ಬಹುದು, ಯಾವಾಗ ಬೇಕಾದ್ರೂ ಬರಬಹುದು. ಹೇಳೋರು ಕೇಳೋರು ಯಾರು ಇಲ್ಲ. ಹೋಗೋರು ಹೋಗ್ತಾರೆ, ಬರೋರು ಬರ್ತಾರೆ, ಅದು ಅವರಿಷ್ಟ. ಅವರಿಷ್ಟ ಬಂದಾಗ ಮಾಡ್ತಾರೆ. ಎಲ್ಲ ನಿನ್ ಕೇಳ್ಬೇಕಾ? ನಿನ್ನ ಮಹಾರಾಣಿನ ಯವಿ ಊ ಮತ್ತೆ ನಾನ್ ಮಹಾರಾಣಿನೇ. ಮೊನ್ನೆ ತಾನೆ ನಾನ್ ಮಹಾರಾಜ ನಿನ್ ಮಹಾರಾಣಿ ಅಂತ ಅಟಾಚಿತ್ರಿ, ಮರ್ತೋಯ್ತಾ? ಬೇಕಾದಾಗ ಮಹಾರಾಣಿ, ಬೇಡವಾದಾಗ ಹಾವರಾಣಿ. ಸ್ವಾಮಿ ಹುಟ್ಟೋಕ್ ಮುಂಚೆನೆ ಸಂಪಿಗೆ ಆಚೆಗೆ ಹೋಗ್ಯವಳೆ. ಎಲ್ಲಿಗೆ ಹೋದ್ಲೋ, ಹೆಂಗ್ ಹೋದ್ಲೋ, ಯಾಕ ಹೋದ್ಲೋ ಅಂತ ಏನಾದ್ರೂ ಗೊತ್ತಾ? ಗೊತ್ತು. ಕನಕ ಸುಮ್ಮನೆ ಕೇಳ್ತೀನಿ, ರಾಜಕುಮಾರಿಯರಿಗೂ ಅರಮನೆ ಬೇಡ ಅನ್ಸುತ್ತಾ? ತುಂಬಾ ಮುದ್ದು ಮಾಡಿದ್ರೆ ಅವಕ್ಕೂ ಉಸಿರು ಕಟ್ಟಿ ಆಚೆಗೆ ಹೋಗ್ಬೇಕು ಅನ್ಸ್ತದೋ ಏನೋ. ಯಾಕೆ, ಏನಾಯ್ತು? ಹೆತ್ತವರು ಮಕ್ಕಳನ್ನ ತುಂಬಾ ಮುದ್ದು ಮಾಡಿ ಬೆಳೆಸ್ಬಾರ್ದು ಕನಕ. ಹೂಕು ಎದಕ್ಕೆ ಆಳುಗಳು ಬಂದಿರ್ತಾರೆ, ನೀ ತೋಟಕ್ಕೆ ಹೋಗು. ಮುರೇ ಗಳಿಗೆ ಇದ್ರು ನಗನಗ್ತಾ ಇರ್ತಿ. ಏ, ನಿಂತರ ನನಗೂ ನಗೋದನ್ನ ಹೇಳ್ಕೊಡು. ಹೊಟ್ಟೆ ತುಂಬಾ ಸಂಕಟ ತುಂಬಿಟ್ಕೊಂಡು ಮುಖದಲ್ಲಿ ಮುಗುಳ್ನಗೋದನ್ನ ಕಲಿಸು. ಕಲಿಸ್ತೀಯಾ? ಕನಕನಿಗೆ ಈ ವಿಷಯ ನಾನು ಹೇಗೆ ಹೇಳಿ? 25 ವರ್ಷ ನಾನು ಅವಳ ಜೊತೆ ಸಂಸಾರ ಮಾಡಿದ್ದೀನಿ, 1000 ಮಾತುಗಳನ್ನ ಸರಾಗವಾಗಿ ಆಡಿದ್ದೀನಿ, ಆದ್ರೆ ಈ ಒಂದು ವಿಷಯ ಹೇಳೋದಕ್ಕೆ ಬಾಯಿ ಬರ್ತಾ ಇಲ್ವೇ? ಕನಕನಿಗೆ ನಾನು ಹೇಗೆ ಹೇಳಿ?
ದೊಡ್ಡ ಮಗಳು ಡಿ ಸಿ ಜೊತೆ ಓಡೋದ್ಲು ಅಂತ ಅವಳು ನಾನು ಹೇಗೆ ಹೇಳಿ ಹೇಳಿ ಹೋಗ್ಬಿಟ್ಲ ಸಂಪಿಗೆ ಹೋಗೇ ಬಿಟ್ಲ ನಮ್ಮಲ್ಲ ಬಿಟ್ಟು ಯಾರನ್ನೋ ಕಟ್ಕೊಂಡು ಹೋಗೇ ಬಿಟ್ಲ ಅಯ್ಯೋ ದೇವ್ರೇ ದೇವ್ರೆ ಅಯ್ಯೋ ಅಯ್ಯೋ ನೋಡ್ಕೊಂಡು ಸುಮ್ನೆ ಬಂದ್ರ ಇಲ್ಲ ಇಬ್ಬರು ಕೈಗೂ ಹೂ ಕೊಟ್ಟು ಆಶೀರ್ವಾದ ಮಾಡಿ ಕಳಿಸ್ತೀನಿ ಒಂದು ಎರಡು ಕೊಟ್ಟು ಹೇಳ್ಕೊಂಡು ಬರೋದ್ ಬಿಟ್ಟು ಆಶೀರ್ವಾದ ಮಾಡಿ ಕಳಿಸಿದ್ರ ಹಾಗ ಮಾಡಿದ್ದಿದ್ರೆ ಅವಳ ದೇಹ ಮಾತ್ರ ಬರ್ತಿತ್ತು ಅವಳು ಅವನಿಗೆ ಮನಸ್ಸು ಕೊಟ್ಟಿದ್ದಾಳೆ ಪ್ರೀತಿಸಿದಾಳೆ ಕನಕ ಏನ್ ಸೀಮಗಿಲ್ಲದ ಪ್ರೀತಿ ಮದುವೆಗೆ ಮುಂಚೆ ಪ್ರೀತಿ ಮಾಡಿದ್ರೆ ಪ್ರೀತಿನ ನಾವೆಲ್ಲ ಮದುವೆ ಆದ್ಮೇಲೆ ಪ್ರೀತಿ ಮಾಡ್ಲೇ ಇಲ್ವಾ ಅದು ಆ ಕಾಲ ಇದು ಈ ಕಾಲ ಇದು ಈ ಕಾಲ ಹೋಯ್ತಲ್ಲಪ್ಪ ಹೋಯ್ತಲ್ಲ ಹೂವೇನ್ ಮನೆ ಮರುವಾದೆ ಎಷ್ಟು ದಿನ ಬೆಳ್ ತೋರ್ದಂಗೆ ಬಾಳ್ಮೆ ಮಾಡಿದ್ದು ಈ ಆದ್ರೆ ಗಿತ್ತಿ ನನ್ನ ಹೊಟ್ಟೆಯಲ್ಲಿ ಯಾಕಾದ್ರೂ ಹುಟ್ಟಿದ್ಲು ಯಾಕಾದ್ರೂ ಹುಟ್ಟಿದ್ಲು ಇವೇಳ್ ಇನ್ ಯಾರ ಜೊತೆ ಓಡಾಯ್ತು ಸಮಾಧಾನ ಮಾಡ್ಕೊ ಕನಕ ಬಡಬೇಡ ಸಮಾಧಾನ ಮಾಡ್ಕೋ ಯಾವುದೇ ಸಂಬಂಧನ ಗಾಳಿ ಪಟ್ಟ ತರ ಜಗ್ಬಾರ್ದು ಹಕ್ಕಿ ತರ ಹಾರೋ ಬಿಡ್ಬೇಕು ಎಷ್ಟು ದೂರ ಹರಿದು ಹಾರ್ಲಿ ನಿನ್ನ ಪ್ರೀತಿ ನಿಜವಾಗಿದ್ರೆ ಗೂಡ್ಗೆ ಹಕ್ಕಿ ವಾಪಸ್ ಬರುತ್ತೆ ವಾಪಸ್ ಬರ್ಲಿಲ್ಲ ಅಂತಂದ್ರೆ ಅದಕ್ಕೆ ನಿನ್ನ ಪ್ರೀತಿ ಸಾಕಾಗಿಲ್ಲ ಹೊಸ ಗೂಡು ಹೊಸ ಪ್ರೀತಿ ಬೇಕಾಗಿದೆ ಅಂತ ಅರ್ಥ